أسوي لكم دور ما يتعدي. أبعارة ما قلت لك ولا أبعارة مستمر لنا أبعارة لنا داشين అసభ్య లోకో గౌతమ ఇత్యాది అక్కడికి అభిప్రాయం అంతే ఎంత అర్థ చతుర్థ ప్రశ్న ప్రాథమ్యేన నిర్ణీయతే క్రమదల్లి రాజ ప్రశ్న మాడనో ఆ క్రమ నిర్ణయ మాడోదిల్ల నాలుగు ప్రశ్న ಮಲ್ತಕೊಳ್ತಾರೆ ನಿರ್ಣಯಕ್ಕೆ ನಾಲ್ಕನೇ ಪ್ರಶ್ನೆ ಯಾವುದೋ ಪಂಚಮ್ಯಾ ಮಾಹುತು ವಾಪಪ್ರಶುಭಿಸೋ ಭವಂತಿ ಯತಿಚ್ಛಾ ಮಾಹುತ್ಯಾಹುತಾಯ ಮಾಪಪ್ರಶುಭಿಸೋ ಯತಿಚ್ಛಾ ಬಾಹುತ್ಯಾಯ ಮುತಾಯ ಮಾಪ ಪುರುಷವಾಸೋ ಭೂತ ಸಮುತ್ಪಾಯ ವದಂತಿ ಈಗಿಂದ ಗೊತ್ತನೆಯ ಎಷ್ಟನೇ ಆಹುತಿಯನ್ನ ಕೊಟ್ಟಾಗ ಅಪ್ಪನ್ನ ಅಪ್ಪನ್ನ ಎಷ್ಟನೇ ಆಹುತಿ ಮಾಡಿದಾದಾಗ ಅದು ಪುರುಷ ಅನ್ನುವಂಥ ಹೆಸರು ಪಡ್ಕೊಳ್ಳುತ್ತೆ ಅದು ಗೊತ್ತು ಅಂತ ಯಾಕಂದ್ರೆ ಅದಕ್ಕೆ ಅಧೀನವಾಗಿ ಬಾಕಿ ಉತ್ತರವೆಲ್ಲ ಬರೋದು ಅದು ಪಾಠಕ್ರಮ ಅದು ಅರ್ಥಕ್ರಮ ಬಲಿಯ ಅಂತ ಒಂದು ನ್ಯಾಯ ಯಾವ ನ್ಯಾಯ ಅದು ಮೀಮಾಂಸಾ ನ್ಯಾಯ ಪಾಠಕ್ರಮದಲ್ಲಿ ಇವಾಗ ಆಶಾಸ ಅನಾಹೋಮ ಸಂಧಾಹೋಮ ಗಂತ ಬಗ್ಗೆ ಹೋದ ಭೌತ ನಿಮ್ಮ ವಿಷಯ ಮೇಲೆ ಬಂದ್ಬಿಟ್ಟಿದೆ ಕರ್ತವ್ಯದಲ್ಲಿ ಬಿಡಿಸೋದಿದೆ ಆದ್ರೆ ಬಿಡು ತಾಳಿದ ಕಷ್ಟಿದೆ ಅದನ್ನು ಮುಗಿದ ಮೇಲೆ ಮಾಡೋ ಇದು ಮಾಡಬೇಡ ಪಾಠಕ್ರಮದಲ್ಲಿ ಅಲ್ಲಿ ಬಂದ್ರು ಅರ್ಥಕ್ರಮದಲ್ಲಿ ತುದಿ ತಗೋಬೇಕು ಪಾಠಕ್ರಮ ಹೀಗಿದೆ ಅಲ್ಲೇ ಖರ್ಚುಗಳು ಅಲ್ಲೇ ಬಿಸಿಬಿಟ್ಬಿಡ್ಯ ಹಾಗೆ ಇಲ್ಲಿ ಈ ಇದು ನಿರ್ಣಯವಾದ್ರೆ ಅಪ್ಪು ಎಷ್ಟನೇ ಆಹುತಿಯಲ್ಲಿ ಪುರುಷ ಹಕ್ಕ ಆಗತ್ತೆ ಅನ್ನೋ ನಿರ್ಣಯವಾದ್ರೆ ಆಮೇಲೆ ಆ ಅಪ್ಪು ಹೇಗೆ ಹೋಯ್ತು ಆ ಅಪ್ಪು ಹೇಗೆ ಬರುತ್ತೆ ಆಮೇಲೆ ಯಾಕೆ ಆಲೋಕ ತುಂಬಲ್ಲ ಎಲ್ಲಕ್ಕೂ ಉತ್ತರ ಸಿಗುತ್ತೆ ಹಾಗಾಗಿ ಚತುರ್ಥ ಪ್ರಶ್ನೆ ಜೊತೆಗೆ ನಾಲ್ಕನೇ ಪ್ರಶ್ನೆ ಯಾವುದು ಅಪ್ಪು ಪುರುಷ ಹಕ್ಕ ಆಗತ್ತೆ ಅನ್ನೋದು ನಾಲ್ಕನೇ ಪ್ರಶ್ನೆ ಅದನ್ನು ಪ್ರಾಥಮ್ಯನ ಪ್ರಥಮತ್ವೇನ ಸ್ವೀಕೃತ್ಯ ಮೊದಲನೇದಾಗಿ ತೆಗೆದುಕೊಂಡು ನಿರ್ಣಯ ಮಾಡಲಾಗತ್ತೆ ಎಂದರು ಕ್ರಮಭಂಗಸ್ತು ಗೀತ ನಿರ್ಣಯ ತತ್ವಾ ಪ್ರಶ್ನೆ ನಿರ್ಣಯ ಅದಕ್ಕೆ ಕ್ರಮಭಂಗ ಮಾಡಿದ್ರೆ ರಾಜ ಪ್ರಶ್ನೆ ಮಾಡಿದಾಗ ಹೋಗೋದಾಯ್ತಲ್ಲ ಅಂತಂದ್ರೆ ಇಲ್ಲ ಈ ಪ್ರಶ್ನೆಗೆ ನಿರ್ಣಯ ಮಾಡುವುದು ಅಧೀನವಾಗಿ ಏತಂದ್ರೆ ಏತ ಪ್ರಶ್ನಸ್ಯ ನಿರ್ಣಯ ಆಯತ್ತ ನಾಮ ಅಧೀನ ಅಧೀನ ನಿಗ್ರಹ ಆಯತ್ತ ಲವರಕೋಶ ಈ ನಾಲ್ಕನೇ ಪ್ರಶ್ನೆಯನ್ನು ನಿರ್ಣಯ ಮಾಡುವುದಕ್ಕೆ ಅಧೀನವಾಗಿ ವಿವಿಧ ಪ್ರಶ್ನೆಗಳ ನಿರ್ಣಯವಾಗುತ್ತದೆ ಆದ್ದರಿಂದ ಇದನ್ನು ಮುಂಚೆ ಮಾಡ್ತೀನಿ ನಿರ್ಣಯವನ್ನ ಅಂತ ಅದೇ ಕೇಳುವಾಗಲೂ ಹೆಂಗೆ ಕೇಳಿದೆ ನೋಡು ಅಷ್ಟು ಬುದ್ಧಿವಂತಿಯಿಂದ ಯಾವ ಲೀಕ್ ಆಗಿದ್ರೆ ಅಂತ ಕೂಡ ಗೊತ್ತಾಗಬಾರ್ದು ಲೀಕ್ ಆಗಕ್ಕೆ ಸಾಧ್ಯವೇ ಇಲ್ಲ ಪ್ರಶ್ನೆ ಪರವಾದಿ ವ್ಯಾಮೋಹಕರನಾಯ ಅಂತ ಬೇರೆ ವಾದಿಯನ್ನು ವ್ಯಾಮೋಹ ಮಾಡೋಕೆ ಹೆಂಗೆಂಗೋ ಚೀ ಪ್ರಶ್ನೆ ಮಾಡೋದು ಪರಿಧಾನವೇ ಪ್ರವಾರವಾದ ಪರಿಧಾನ ಮಾಡ್ಬೋದು ಶ್ರೇಷ್ಠವಾದ ಪರಿಧಾನ ಅಂತ ಮಾಡ್ಬೋದಾಗಿತ್ತು ಆದ್ರೆ ಭಾಷೆಗಳು ಮಾಡಿದ್ರೆ ನಮ್ಗೆ ಅಪ್ಪಿಲ್ಲ ದಾಸಿ ವರ್ಗ ಮಾಡಿದ್ರೆ ಹೂ ಬೇಕು ಅವತ್ತು ಶಿಷ್ಟರು ಮಾಡಿರ್ತಾರಲ್ಲ ಅರ್ಥ ಅದು ಪ್ರಬಲ ರೂಢಿಯಾಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಅವ್ರು ಏನು ಅರ್ಥ ಮಾಡಿರ್ತಾರೋ ಅದು ಆ ಅಸೌ ಜೌರ್ ಲೋಕ ಗೃಹಿ ಹೇ ಗೌತಮ ಅಸೌ ಲೋಕ ಅಂದ್ರೆ ಅಭಿನಯ ಮಾಡ್ದು ಅಂತ ಅಸೌ ಅಂತ ಹೇಳಿ ತ್ರಿಲೋಕವನ್ನ ತೋರಿಸ್ತಾ ಅಸೌ ಅಂತ ಹೇಳ್ತಾ ಇದ್ದಾನೆ ಪ್ರವಾಹನ ಜೈವಲ್ಲಿ ಅಂದ್ರೆ ಜಿಲೋಕ ಜಿಲೋಕ ಇದ್ದಾರಪ್ಪ ಅದೇ ಕಾಪ ಅಗ್ನಿ ಅಂತ ಅಂದ ಅದು ಅಗ್ನಿ ದೇ ಒಂದೇ ಅಲ್ಲ ಅದು ಅಗ್ನಿ ಆಗಿದೆ ಗೌತಮನೇ ಅಂದ
ديلوكي ابغيشتي انا بنيتي اذا يوشي بروجيو ಹಾಕಲಾಗತ್ತೆ ಮಾಡಲಾಗತ್ತೆ ಹೇಗೆ ಹೇಗೆ ಯೋಷಿತ ಪುರುಷ ಸ್ತ್ರೀ ಮತ್ತು ಪುರುಷ ಗಂಡ ಹೆಂಡತಿ ಕೆಲಸ ಸುಮ್ಮನೆ ಯೋಷಿತ ಸುಮ್ಮನೆ ಪುರುಷ ಅಲ್ಲ ಪತಿ ಪತ್ನಿಯರಲ್ಲಿ ಪತಿ ಪತ್ನಿಯರಲ್ಲಿ ಅಗ್ನಿ ದೃಷ್ಟಿಯನ್ನು ಯಾವ ರೀತಿ ಮುಂದೆ ಹೇಳುತ್ತೋ ಅದೇ ರೀತಿ ಅಗ್ನಿ ಅಲ್ಲ ಅದನ್ನ ಮುಚ್ಚಿದ ಸುಡಲ್ಲ ಅದನ್ನ ಪಾತ್ರೆಯಲ್ಲಿ ಅನ್ನ ಮಾಡೋಕ್ಕಾಗುತ್ತೆ ಅಗ್ನಿ ಮೇಲೆ ಇಟ್ಟು ಪಾತ್ರೆಯಲ್ಲಿ ಅನ್ನ ಮಾಡ್ತೀವಲ್ಲ ಹಾಗೆ ಹೆಂಡತಿ ಮೇಲೆ ಆಗಲಿ ಗಂಡನ ಮೇಲೆ ಆಗಲಿ ಪಾತ್ರೆ ನೀರಿಟ್ಟು ಅಕ್ಕಿ ಹಾಕಿದ ಅನ್ನ ಆಗಲ್ಲ ಅದು ಅಗ್ನಿ ದೃಷ್ಟಿ ಅಗ್ನಿ ಅಲ್ಲದೆ ಇರತಕ್ಕಂತಹ ಯೋಷಿ ಪುರುಷರಲ್ಲಿ ಹೇಗೆ ದೃಷ್ಟಿಯೋ ಆ ರೀತಿ ಅಗ್ನಿ ಅಲ್ಲದೆ ಇರತಕ್ಕಂತಹ ದ್ವಿಲೋಕದಲ್ಲಿ ಅಗ್ನಿ ದೃಷ್ಟಿಯನ್ನ ಮಾಡ್ಕೋ ಉಪಾಸನೆ ತಾನೆ ಸಾಲಿಗ್ರಾಮಿ ವಿಷ್ಣು ದೃಷ್ಟಿ ಇವತ್ತು ಸಸ್ಯ ದ್ವಿಲೋಕಾಗ್ನೇ ಆದಿತ್ಯವ ಸಮಿತ ಸಮಿಂಧನೋ ಜಿಲೋಕವೇ ಅಗ್ನಿ ಆದ್ಮೇಲೆ ಅಗ್ನಿಗೆ ಒಂದು ಸಮಿತಿ ಬೇಕು ಆ ಜಿಲೋಕ ಎಂಬ ಅಗ್ನಿ ಸಮಿತಿ ಯಾವುದು ಅಂದ್ರೆ ಆದಿತ್ಯನೇ ಸಮಿತ್ತು ಸಮಿತ್ ಶಬ್ದಕ್ಕೆ ಅರ್ಥ ಏನು ಸಂ ಇಚ್ಛತೆ ಸಮಿಂಧೆ ಇಂಧಿ ಜೀತು ದಾತು ಸಮಿಂಧತೆ ಸಮಿಂಧೆ ಯೌ ಯೌ ಸಮಿತ್ ಕಾಮಾದಿತ್ಯ ಸಮಿಂಧೇ ಯೌ ಸಮಿತ್ ಕಾಮಾದಿತ್ಯ ಸಮಿಂಧೇ ಕಾದಿತ್ಯ ಸಮಿಂಧೇ ಕಾಮ ಅನ್ನಿಸ್ಕೊಬಿಡ್ತಾನೆ ತ್ರಿಲೋಕವನ್ನು ಆದಿತ್ಯವನ್ನು ತ್ರಿಲೋಕ ಅಗ್ನಿ ಆದಿತ್ಯ ಸಮಿತಿ ಭಾವನೆ ಮಾಡೋದ್ರಿಂದ ಏಳು ಫಲ ಬರ್ತದೆ ಶ್ರುತಿ ಇದು ಶ್ರುತಿ ಕಟ್ಕೊಂಡಂತ ವಿಶೇಷ ಅಲ್ಲ ಶ್ರುತಿ ಕಾಮನೆಯಾಗಿ ಎಲ್ಲವನ್ನು ಹೇಳೋದು ಯಾವ ಪದ ಜಿಲೋಕವೇ ಸಮಿತ್ತು ಆದಿತ್ಯನೇ ಸಮಿತ್ ಆ ಜಿಲೋಕಕ್ಕೆ ಜಿಲೋಕ ಎಂಬ ಅಗ್ನಿಗೆ ಆದಿತ್ಯನೇ ಸಮಿತ್ತು ಅಂತಂದ್ರೆ ಆ ಆದಿತ್ಯನೆಂಬ ಸಮಿತ್ತಿನಿಂದ ಜಿಲೋಕ ಉರಿಯತ್ತೆ ಆದ್ರಿಂದ ಆದಿತ್ಯನ ಸಮಿತ್ತು ಸಮಿತ್ತು ಅಂತ ಕರೀತಾ ಇದೆ ಹೇಗೆ ಕಟ್ಟಿಗೆಯಿಂದ ಅಗ್ನಿ ಉರಿಯತ್ತೋ ಆದಿತ್ಯನಿಂದ ಜಿಲೋಕ ಉರಿತಾ ಇದೆ ಗದ ಗದ ಗದಗ ಉರಿತಾ ಇದೆ ಆದ್ರಿಂದ ಆದಿತ್ಯನನ್ನ ಕಟ್ಟಿಗೆ ಯಾವಾಗ ಆದಿತ್ಯನೇ ಬೆಂಕಿ ಎಂಬುದು ಆದಿತ್ಯ ಬೆಂಕಿ ಹೇಳಿಲ್ಲ ಆದಿತ್ಯ ಕಟ್ಟಿಗೆ ಹೇಳ್ದು ಜಿಲೋಕವನ್ನು ಅಗ್ನಿ ಅಂತ ಹೇಳ್ದು ಕಾಣದಿರೋದು ಅಗ್ನಿ ಅಂತೆ ಕಾಣ್ತಾ ಇರೋದು ಕಟ್ಟಿಗೆ ಅಂತೆ ಹೆಂಗಿದೆ ತಮಾಷೆ ಕಾಣೋದು ಅಗ್ನಿ ಅಗ್ನಿ ತಾನೆ ಕಾಣೋದು ಕಟ್ಟಿಗೆ ಒಳಗಿರುತ್ತೆ ಕಾಣೋದಿಲ್ಲ ಆದ್ರೆ ಇಲ್ಲಿ ಉಲ್ಟ ಜಿಲೋಕ ಕಾಣಲ್ಲ ಅದು ಅಗ್ನಿ ಕಾಣ್ತಾ ಇರೋದು ಆದಿತ್ಯ ಆಗಿರ್ಬೋದು ಕಟ್ಟಿಗೆ ನೋಡೋದಾದ್ರೂ ನಾವು ನೋಡುವಾಗ ಉರಿತಾ ಇರ್ಬೇಕಾದ್ರೆ ಕಟ್ಟಿಗೆ ಕಾಣೋದಿಲ್ಲ ಉರಿಬೇಕಾದ್ರೆ ಉರಿಸಬೇಕಾದ್ರೆ ಬೆಂಕಿ ಕಾಣುತ್ತೆ ಹೊರತು ಕಟ್ಟಿಗೆ ಕಾಣಲ್ಲ ಬೆಂಕಿ ಕಟ್ಟಿಗೆ ಎಲ್ಲಿ ಕಾಣಬಹುದು ಈಗ ಕಟ್ಟಿಗೆ ಇದ್ರೊಳಗಿರುತ್ತೆ ವೇದಿ ಒಳಗಿರುತ್ತೆ ಹೊರಗಡೆ ಉರಿತಾ ಇರುತ್ತೆ ಉರಿ ಕಾಣ್ತಾ ಇರುತ್ತೆ ಬೆಂಕಿ ಕಾಣುತ್ತೆ ಕ್ಷೇತ್ರ ಕಟ್ಟಿಗೆ ಕಾಣ್ತಾ ಇರಲ್ಲ ನೀವು ದೂರದಲ್ಲಿ ಆದಿತ್ಯ ಕಾಣ್ತಾನೆ ಆದಿತ್ಯ ಕಟ್ಟಿಗೆ ಬೆಂಕಿ ಕಾಣಲ್ಲ ಅದು ಆ ಜುಲೋಕ ಅಂದ್ ಮಾಡಿದೆ ಉಲ್ಟಾ ಮಾಡುದು ಜುಲೋಕ ಬೆಂಕಿ ಅದೇ ಅಗ್ನಿ ಜುಲೋಕ ಎಂಬ ಅಗ್ನಿಯಲ್ಲಿ ಅಗ್ನಿಗೆ ಆದಿತ್ಯನೇ ಕಟ್ಟಿಗೆ ಆಗಿದ್ದಾನೆ ಯಾಕಂದ್ರೆ ಆದಿತ್ಯದಿಂದ ಜುಲೋಕ ಉರಿಯತ್ತೆ ಉರಿತಾ ಇದೆ ಸಮಿಧ್ಯತೆ ಇವಾಗ ಉರಿತಾ ಇದೆಯೋ ಅನ್ನೋ ಹಾಗೆ ಅಂತ ಜುಲೋಕವು ಆದಿತ್ಯದಿಂದ ಉರಿತಾ ಇದೆಯೋ ಅನ್ನೋ ಹಾಗೆ ಕಾಣುತ್ತೆ ಆದ್ರಿಂದ ಆದಿತ್ಯನ ಕಟ್ಟಿಗೆ ಏನ್ ಮಾಡ್ತಾ ಇದೆ ಇಂಧಿ ದೀಪದ ಇಂಧನ ಅಂದ್ರೆ ಉರಿಯೋದು ಅಂತ ಬೈತ ನೋಡಿ ಆದಿತ್ಯನ ಹಿ ಸಮಿಧ್ಯತೆ ಅಶುಭ ಲೋಕ ಆದಿತ್ಯನಿಂದಲಲ್ವೇ ಆ ಲೋಕವು ಉಂಚಾ ಇದೆ ತಮ್ ಇದ್ಯತೆ ತಮ್ಮ ಉಪಸರ್ಗ ಇಲ್ಲಿ ಇದ್ಯತೆ ಉಳಿಯಲ್ಪಡ್ತಾ ಇದೆ ಅಲ್ಲ ಆ ಜಿಲೋಕ ಎಷ್ಟೋ ಆದಿತ್ಯ ಒಂದು ಚೆಂಡು ಶಿಶು ಕ್ರೀಡೆ ಅಂತ ಮಕ್ಕಳು ಚೆಂಡಾಟ ಇದ್ದಂಗೆ ಜಿಲೋಕ ಆದಿತ್ಯ ಬಾಬು ಪುಡ್ಕೋಸಿ ಒಂದು ಇದು ನೇರಳೆ ಹಣ್ಣು ಒಂದು ನೆಲ್ಲಿಕಾಯಿ ಇದೆ ಹಾಗೆ ನೆಲ್ಲಿಕಾಯಿ ಹೇಗೆ ಇಷ್ಟ ಜಿಲೋಕ ಆದ್ರಿಗೆ ಆಯ್ತು ಇಷ್ಟ ಅಲ್ಲಿಂದ ಅಲ್ಲಿವರೆಗೂ ಜಿಲೋಕವೇ ಬಹಳಷ್ಟು ಅದು ಒಂದು ಚಾಟ್ ಸಣ್ಣ ಕಾಣ್ತಾರೆ ಇಷ್ಟೇ ಕಾಣ್ತಾರೆ ಶ್ರುತಿ ಶಿಶು ಕ್ರೀಡೆ ಅಂತವು ಪರಿಯಾದು ಮಕ್ಕಳು ಚೆಂಡಾಟ ಆಡೋ ಹಾಗೆ ಚೆಂಡು ಎರಡು ಚೆಂಡು ಓಡಾಡ್ತಿದೆ ಅಂತೆ
رشبيوت هو مها سميد ها او تعالى نعم رشبي ولد يلا رشبي كيرن ولو يلا نعم حقين بردو يو على كل جنس عطا هذا يو ثمن ذي لا تلك ميرا ترى تلك زورا هذا كله هولك كتير جرا هيك كتير جيندا دوما غرطو هذه تلك بندت داعي رشبي ولو هذه تلك كتير جيندا بندت ده هو حقيقة هذه تلك بندت رشبي ولو حقيقة يو انت بحال ما ينو هذا هولك كتير كله ثمن ذي جند رشبي ولو هذه تلك بندت ده كتير جيندا حقيقة برتا ಆದ್ದರಿಂದ ರಷ್ಪಿಗಳನ್ನು ಭೂಮಾನ್ ಭಾವನೆ ಮಾಡ್ಕೋ ಸಂವಿಧಾನ ಉತ್ಥಾನ ಸಾಮಾನ್ಯ ಬರ್ಬಿಡು ಸಂವಿಧಾನ ಪಂಚಮಿ ಸಮಿತಿನಿಂದ ವಿದ್ಯಾಚಾರರು ಅನ್ನೋ ಹೋಲಿಕೆ ಎರಡಕ್ಕೂ ಇದೆ ಈ ಹೊಗೆಗೂ ಇದೆ ಆ ಕಿರಣಕ್ಕೂ ಇದೆ ಅದರಿಂದ ಕಿರಣವನ್ನೇ ಧೂಮಾನ್ ಭಾವನೆ ಮಾಡು ಐತ್ಯಾದಿ ರಶ್ಮಿಯೋ ನಿರ್ಗತ ಐತ್ಯದಿಂದಲ್ಲವೇ ರಷ್ಮಿಗಳೆಲ್ಲ ಹೊರಬರ್ತಾ ಇದೆ ನಿಮ್ ಬರ್ತದೆ ಆಶ್ಚರ್ಯಪ್ಪ ಆಯ್ಕೆಯಿಂದ ಬರ್ತಾ ಇದೆ ಅಂದ್ರೆ ಆಯ್ಕೆ ಖಾಲಿ ಆಗಲ್ವಾ ಎಂಟಿ ಆಗಲ್ವಾ ಕೊಡದಿಂದ ನೀರು ಸುರಿತಾ ಇದೆ ಕೊಡ ಖಾಲಿ ಆಗತ್ತಪ್ಪ ಹಂಗೆ ಆಯ್ಕೆಯಿಂದ ರಷ್ಟುಗಳು ಬರ್ತಾ ಇದ್ರೆ ಖಾಲಿನೇ ಆಗಲ್ಲಪ್ಪ 198 ಕೋಟಿ ವರ್ಷ ಆಗಿದೆ ಅಂತೆ ಜ್ಯೋತಿಶಾಸ್ತ್ರ ಪ್ರಕಾರವಾಗಿ ಸೂರ್ಯ ಹುಟ್ಟಿ ಹಂಗಾಗಿ ಅವತ್ತಿಂದ ಹೋಗಿದ್ದಾನೆ ಅದಕ್ಕೆ ಒಬ್ಬ ಜರ್ಮನ್ ವಿಜ್ಞಾನಿ ಹೇಳಿದಂತೆ ಅಲ್ಲ ಹೀಲಿಯಂ ಅಂತ ಹೇಳಿ ಒಂದು ಇದು ಉರಿ ಅಂತ ಇದು ಅದು ಅಲ್ಲಿ ಅಷ್ಟೇ ಉತ್ಪತ್ತಿ ಆಗತ್ತೆ ಎಷ್ಟು ಅದು ಸುಡೋದು ಬರ್ನ್ ಆಗತ್ತೋ ಅಷ್ಟು ಉತ್ಪತ್ತಿ ಆಗ್ತಾ ಇರುತ್ತೆ ಹಾಗಾಗಿ ಅದು ಮುಗಿಯಲ್ಲ ಅಂತ ಇನ್ನು ಇಲ್ಲ 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 ಅದು ಮುಗಿಯತ್ತೆ ಎಷ್ಟೋ ಅದಾದ್ಮೇಲೆ ಮುಂದೋಗಿ ಆಯ್ತಿರು ಕೂಡ ಎಲಾಬ್ರೇಟ್ ಆಗ್ತಾನೆ ಅಷ್ಟು ಟೈಮ್ ತಗೊಳತ್ತೆ ಅಂತ ಅವನು ಇಲ್ಲ ಆಗೋಲ್ಲ ಅದು ವಿಜ್ಞಾನಿಗಳಲ್ಲೇ ಎರಡು ವಾರ ಇನ್ನು ಯಾರು ಕಾರ್ಡ್ ಕಂಡಿರೋದೋ ಇನ್ನೂರ್ತೊಂಬತ್ತೆಂಟು ಕೋಟಿ ಇರುತ್ತೋ ಇನ್ನು 100 ಕೋಟಿ ಏನು ಏನದಂತೆ ಮುಗಿಯದ ನಾರಾಯಣ ಪುರುಷ ಅಂತರ್ಗತ ಪುರುಷ ನಾರಾಯಣ ಪುರುಷ ಅದು ದೇಹದ ಪುರುಷ ನಾರಾಯಣ ಅದೇ ವಿಶೇಷ ಹೆಚ್ಚಾಯ ಪುರುಷ ಹೆಚ್ಚಾಯ ಏಕ ಹಾಕ್ಬಿಟ್ಟ ಅಂತರ್ಗತ ನಾರಾಯಣ ಪುರುಷ ಹೇಳ್ತಾರೆ ಮಂಡಲ ಉರಿತಾ ಇದೆ ಎರಡೂವರೆ ಲಕ್ಷ ಕಿಲೋಮೀಟರ್ ದೂರ ಅಂತೆ ಅದರ ಫ್ಲೇಮು ಇಲ್ಲವಾ ಆಯ್ಕ ಮಂಡಲದ ಹೊರಟ ಫ್ಲೇಮು 2.5 ಲಕ್ಷ ಕಿಲೋಮೀಟರ್ ದೂರ ಹೋಗುತ್ತೆ ನಾಲ್ಕೇ ಚಾಚು 2 ಲಕ್ಷ ಕಿಲೋಮೀಟರ್ ಹಾಕುತ್ತೆ ಏ ಬೆಳಕಿನ ವೇಗ ಮೇಲೆ ಫ್ಲೇಮ್ ಫ್ಲೇಮು ಹಾ ಫ್ಲೇಮ್ ಅಂದ್ರೆ ಚಿಡಿ ಬೆಂಕಿ ಹಾಕಿದ್ರೆ ಫ್ಲೇಮ್ ಬರುತ್ತಲ್ಲೋ ಉರಿ ಉರಿ ಅದು 2 ಲಕ್ಷ ಕಿಲೋಮೀಟರ್ ದೂರ ಅದರ ಟೆಂಪರೇಚರ್ ಎಷ್ಟಂತ ಅಂದ್ರೆ ಆ ಸೂರ್ಯನಲ್ಲಿ ಈ ಬದ್ಧಾವಧಿ ಕೊಪ್ಪಳ ನೀರಾಗಿ ಬರುತ್ತಲ್ಲ ಆ ನೀರು ಅದು ಹಿಮ ಅಂತ ಅದ ಮುಂದೆ ಕೊಪ್ಪಳ ನೀರಾಗಿ ಸ್ವಲ್ಪ ನೀರಾಗಿ ಬರುತ್ತಲ್ಲ ಅದು ಹಿಮ ಅಂತೆ ಅದಕ್ಕೆ ಹೋಲಿಸ್ಕೊಂಡು ಆ ಟೆಂಪರೇಚರ್ ಅದು ಮಾಡೋಕ್ಕೆ ಆಗಲ್ಲ ಅಂತ ಹೊರಟು ವಾ ಏನ್ ಭಗವಂತನ ಸೃಷ್ಟಿ ಸೂರ್ಯ ಅವರು ಐತ್ಯೋ ನಾವು ಅಹಂ ಒಂದೊಂದು ಭಗವಂತಂದು ಬಹಳ ಅತ್ಯದ್ಭುತ ಲೋಕೋತ್ತರ ಕಣ್ಣು ಕಾದ್ರೆ ಇಟ್ಕೊಂಡ್ಕೊಂಡು ಸರಸಾಮ ಸಾಗರ ಸಮುದ್ರ ನೋಡಿದ್ರೆ ಇದೇ ಜಲ್ಲರದೆ ಏನ್ ಸಮುದ್ರ ಇದೆ ದೊಡ್ಡದು ಇದೆ ಬಾಬಾ ಇದಂತ ಪ್ರಾಣಿಗಳು ತಂದೆ ಸಂವಿಧಾ ಅದು ಆಯ್ತ್ಯ ಜಿ ರಶ್ಮಿ ಅಂದ್ರೆ ಆಯ್ತ್ಯದಲ್ಲಿ ರಶ್ಮಿಗಳು ಹೊರಗೆ ಬರ್ತಾ ಇದೆ ತಮಿಷ್ಟು ಧೂಮ ಲೋಕ ಉಚ್ಚಿಷ್ಟತಿ ಲೋಕದಲ್ಲಿ ಧೂಮ ಅನ್ನೋದು ಸಮಿತಿಯಿಂದ ಎದ್ ಬರುತ್ತೆ ಅಲ್ವೇ ಕಂಡಿದೆ ಅಲ್ವೇ ಆಹಾರ ಟಿ ಪ್ರಕಾಶ ಸಾಮಾನ್ಯ ಜ್ವಾಲೆ ಅದು ಜ್ವಾಲೆಯಲ್ಲಿ ಹೇಗೆ ಪ್ರಕಾಶವಿದೆಯೋ ಹಗಲಲ್ಲೂ ಪ್ರಕಾಶ ಇದೆ ಆದ್ರಿಂದ ಇಡೀ ಹಗಲನ್ನೇ ಅದರ ಅರ್ಚಿ ನಿಲೋಕಾಗ್ನಿಗೆ ಅರ್ಚಿ ಭಾರಿ ಬರ್ಬೇಕಂತೆ ಇಡೀ ಎಲ್ಲಾ ಕಿರಣವನ್ನು ನಿಲೋಕಾಗ್ನಿಯ ಬಗ್ಗೆ ಏನ್ ಮಾಡ್ಬೋದು ಇಡೀ ಸೂರ್ಯನನ್ನೇ ನಿಲೋಕಾಗ್ನಿಯ ಕಟ್ಟಿಗೆ ಸೂರ್ಯ ಕಟ್ಟಿಗೆ ರಶ್ಮಿಗಳು ಹೊಗೆಗಳು ಹಗಲು ಅನ್ನೋದು ಅರ್ಚಿ ಜ್ವಾಲೆ ಅದೇ ಅಥವಾ ಅರ್ಚಿ ಶಬ್ದಕ್ಕೆ ಪ್ರಕಾಶ ಹೊಳಪು ಅದು ತಗೋಬಹುದು ದಿಶ ಅಂಗಾರ ದಿಶಕ್ಕೂ ದಿಕ್ಕು ಸೂರ್ಯಕ್ಕೂ ಸಂಬಂಧವೇ ಇಲ್ಲಪ್ಪ ಅದೆಲ್ಲವೇ ಇದೆ ಏನೇ ಮಾಡೋ ದಿಕ್ಕು ಅನ್ನೋದು ಆಕಾಶ ಸಂಬಂಧದ್ದು ಆಕಾಶಕ್ಕೆ ಸೇರಿದ್ದಾಗ ದಿಕ್ಕುಗಳು
அது சூரிய கிரகங்களே வீட்டில் பாடு இருக்கிறது. அதே மாதிரி சுத்தி திக்கு நாலக்கு திக்கு ஏனிதே ಆ ನಾಲ್ಕು ದಿಕ್ಕನ್ನು ಕೆಂಡ ಅಂತ ಭಾವನೆ ಮಾಡ್ಕೊಂಡು ಯಾಕೆ ಅಂದ್ರೆ ಉಪಶಮ ಸಾಮಾನ್ಯ ಕೆಂಡವು ಕೂಡ ಬೆಂಕಿ ಉರಿದ ಮೇಲೆ ಕೆಂಡ ಅಲ್ಲಿ ಅದೇ ಶಾಂತವಾಗಿರುತ್ತೆ, ಹಾಗೆ ದಿಕ್ಕುಗಳೆಲ್ಲ ಶಾಂತವಾಗಿದೆ. ಆ ಹೋಲಿಕೆಯಿಂದ ದಿಕ್ಕನ್ನೇ ಕೆಂಡ ಅಂತ ಭಾವನೆ ಮಾಡ್ಕೋ ಅಲ್ಲ. ಅಗ್ನಿ ಅಲ್ಲಿರೋದು, ದಿಕ್ಕು ಇಲ್ಲಿರೋದು, ಇಲ್ಲಿರೋ ದಿಕ್ಕು ಅಲ್ಲಿರೋ ಅಗ್ನಿಗೆ ಕೆಂಡ ಅಂದ್ರೆ ಇದೇನು? ಅಲ್ಲ ದಿಕ್ಕು ಸಾಪೇಕ್ಷ ಯಾವಾಗಲೂ. ಆಶ್ಚರ್ಯ ಅದಕ್ಕೆ ಅಸಾವ ಜಿತ್ತೋ ಎತ್ತೋ ಜಾ ಇದೆ ಅದನ್ನ ಪೂರ್ವಕ್ಕೂ ಸಾ ಪ್ರಾಚೀನಿಗ ಕದಾ ಆದಿತ್ಯ ಉದ್ದೇಶ ಸಾ ಪ್ರಾಚೀನಿಗ ಬಿಲ್ಲ ಅದು ಆದಿತ್ಯ ಹೌದು. ಭೂಮಿಗೆ ದಿಕ್ಕಿನ ವಿಷಯ ವಿಭಾಗ ಹೊರತು ಮಹಾಕಾಶಕ್ಕೆ ಅಧಿಲೋಕಾದಿಗಳಿಗೆಲ್ಲ ದಿಕ್ಕ ವಿಭಾಗ ಬರದೆ ಸ್ವಯಂ ಸೂರ್ಯ ಅಲ್ಲ ಸ್ವಯಂ ಸೂರ್ಯ ಹೋಗೋದ್ರಿಂದ ಇದಾಗೋದಿಲ್ಲ. ಭೂಮಿಸ್ಥರಾದವರಿಗೆ ಭೂಮಿಸ್ಥರಾದವರಿಗೆ ಸೂರ್ಯನ ಸ್ಕೇಲ್ ಮಾಡ್ಕೊಂಡು ಕೂಡ ಹೇಳ್ತೀವಿ. ಬರೀ ಸೂರ್ಯ ಎಂತ ದಿಕ್ಕೋ ನಮಗೆ ನಮಗೆ ಇದು ಪೂರ್ವ ಆದ್ರೆ ಅಮೆರಿಕಾದವ್ರು ಇದು ಪೂರ್ವ ಆದ್ರೆ ನಮ್ದು ನಮ್ ನಮ್ಗೆ ಯಾವ್ದು ಪಶ್ಚಿಮ ಅದು ಅವ್ರಿಗೆ ಪೂರ್ವ ಆದ್ರೆ ಅದೇ ಪೂರ್ವ ಅನ್ನೋದು ಏನ್ ತಿಮ್ಮಚ್ಚಿಲ್ಲ. ಪೂರ್ವ ಆದ್ರೆ ಸಾಪೇಕ್ಷವೇ ಅದು, ಪೂರ್ವ ಫಿಕ್ಸ್ ಇಲ್ಲ ಅದು. ಆಮೇಲೆ ಅಷ್ಟೇ ಅಲ್ಲ, ಸೂರ್ಯನ ಸಂಚಾರ ಇದೆಯಲ್ಲ ದಕ್ಷಿಣೋತ್ತರ, ದಕ್ಷಿಣೋತ್ತರಾಯಣ ಸಂಚಾರ ಅದು ಇದರಲ್ಲೆಲ್ಲ ಅಲ್ಲಿ ಉದಯ ಆಗಿ ಅಲ್ಲ ಸ್ಥಳ ಎಷ್ಟು ಈ ಒಂದು ಕಾಮನ್ ಬಿಲ್ಲಿ ಒಟ್ಟೆಲ್ಲ ಇಡೀ ಹಗಲೆಲ್ಲ 5 ಗಂಟೆ 6 ಗಂಟೆ ಅದೇ ಹೆಂಗಿದೆ 17-18 ಗಂಟೆ ಹಗಲು ರಾತ್ರಿ ಚೆನ್ನಾಗಿ ಮರ್ಕೋಬಹುದು. ಆರು ಗಂಟೆ ಎದ್ದಿದ್ದ ಇದು ಕರುಣಪ್ಪ 5:30 5:30 ಸುಮ್ಮನೆ ಕೂತಿದ್ದ ಅದೇ ಎದ್ದು ಎದ್ದು ಬಂದಿರ್ಲಿಲ್ಲ 5:30 ಎದ್ದು ಹೋಗಿದ್ದ ಏನಪ್ಪ. ನಾನು ಯಾವತ್ತು ನೋಡಿದಾಗ 5:30 ಇದ್ದಿದ್ದ, ನಾನು ಬಂದಿರಲ್ಲ 5:30 ನಾನು ಬರ್ದೆ ಎದ್ದು ಮಹಾ ಧೈರ್ಯ ಸುಳ್ಳು ಹೇಳಕ್ಕೆ. ಹೌದಾ? ನಾನ್ ನೋಡೋದಕ್ಕೆ ಹೌದು, ನೀನ್ ಹೇಳದ ಕಾಲ ಬಂದೆ ಕಲ್ಲ ನೀನು ಯಾವ್ದು ಅದಕ್ಕೆ ಕಲ್ಶಕ್ತಿ ಅವಾಂತರ ವಿಶ್ವಲಿಂಗ ಉಪಶಮ ಅವಾಂತರ ವಿಶ್ವಲಿಂಗ ಆಗ್ನೇಯ ನೀರುತ್ತ ವಾಯುವ್ಯ ಈಶಾನ್ಯ ಅದು ವಿಶ್ವಲಿಂಗ ಅಂದ್ರೆ ಕಿಡಿಗಳು ಅಂತ. ವಿಶ್ವಲಿಂಗ ಬದು ವಿಕ್ಷೇಪ ಹೇಗೆ ಕಿಡಿಗಳು ಚದುರುತ್ತವೋ ಆ ರೀತಿ ಆಗ್ನೇಯ ಮೇಲೆ ಚದುರ್ಕೊಂಡು ದೂರದಲ್ಲಿ ಚುಚುಚು ಮೂಲೆ ಆ ಮೂಲೆ ಆ ಮೂಲೆ ಅನ್ನೋದು ಇಷ್ಟೇ ಚದುರ್ಕೊಂಡು ದೂರ ಬೇರೆ ವಿಕ್ಷಿಪ್ತವಾಗಿದೆ ಅಂದ್ರೆ ದೂರ ದೂರವಾಗಿ ಹಾರ್ಕೊಂಡಿದೆ. ಹೋಗಕ್ಕೆ ಏನೋ ಒಂದು ಇದು ಭಾವನೆ ಮಾಡಕ್ ಒಂದಿದಿಷ್ಟೇ. ತಸ್ಮಿನ್ ಏತಸ್ಮಿನ್ ಏವಂಗುಣ ವಿಶಿಷ್ಟೇ ಜಿಲೋಕಾಗ್ನೌ ದೇವಾಹ ಇಂದ್ರಾದಯಃ ಶ್ರದ್ಧಾಂ ದಿಕ್ಪತಿ ಆಹುತಿ ದ್ರವ್ಯ ಸ್ಥಾನೀಯಾಂ ಪ್ರಕ್ಷಿಪಂತಿ. ಆ ಈ ರೀತಿ ಇಂಥ ಗುಣದಿಂದ ಕೂಡಿಕೊಂಡದ್ದಾದ ಆ ಈ ಜಿಲೋಕಾಗ್ನದಲ್ಲಿ ನೋಡಿ ಹೋಗುವಾಗ ಒಂದಗ್ನಿ ಬರುವಾಗ 4 ಒಟ್ಟು 5 ಅಗ್ನಿ ಆಗೋದು. ಅಗ್ನಿಹೋತ್ರಿ ಹೋಗ್ಬೇಕಾದ್ರೆ ಜಿಲೋಕಾಗ್ನಿ ಹೋಗ್ಬಿಡ್ತಾನೆ, ಜಿಲೋಕಾಗ್ನಿಯಲ್ಲಿ ಹಾಕ್ತಾರೆ ದೇವತೆಗಳು. ದೇವತೆಗಳು ಇಂದಾದಿಗಳೇ ಹೋಮ ಮಾಡೋರು. ಇಲ್ಲೂ ಕೂಡ ಊಟ ಮಾಡುವಾಗಲೂ ಅಥವಾ ಅಗ್ನಿಹೋತ್ರ ಆಹುತಿ ಕೊಡ್ಬೇಕಾದ್ರೂ ಆಹುತಿ ಕೊಡೋರು ಯಾರೋ ದೇವತೆಗಳ. ಇವನು ಅಭಿಮಾನಿ ನಾನು ಆಹುತಿ ಕೊಡ್ತಾ ಇದ್ದೀನಿ ಅಗ್ನಿಹೋತ್ರ ಅಂದ್ಕೊಂಡಿದ್ದಾನೆ.
ಆದ್ರೆ ಆ ಬುದ್ಧಿ ಪ್ರೇರಕ, ಆ ತೋಳು ಕೈಯಿ ಬೆರಳು ಚಾರಿಗಳಿರ್ತಕ್ಕಂಥ ದೇವತೆಗಳೇ. ದೇವಸತ್ವ ಸಹಿತ ಪ್ರಥಮೆ ಶಿನೋದ್ ಬಾಹುಭ್ಯಂ ಉಷ್ಣು ಹಸ್ತಾಭ್ಯಂ, ಅವರೇ ಹೋಮ ಮಾಡೋರು, ಅವರೇ ಎಲ್ಲ ರಕ್ಷಿಸೋದು. ಹಾಗಾದ್ರಿಂದ ಈ ರೀತಿ ಗುಣದಿಂದ ಕೂಡಿಕೊಂಡಿದ್ದಾದ ತ್ರಿಲೋಕವೆಂಬ ಅಗ್ನಿಯಲ್ಲಿ ಇಂದಾದಿ ದೇವತೆಗಳು ಹೋಮವನ್ನು ಮಾಡ್ತಾರೆ. ಯಾರನ್ನ? ಆ ಶ್ರದ್ಧೆಯನ್ನ. ಶ್ರದ್ಧೆಯಿಂದ ಏನೋ ಶ್ರದ್ಧಾಪೂರ್ವಕವಾಗಿ ಹೋಮ ಮಾಡಿದ್ದಾದ ಆಹುತಿ ದ್ರವ್ಯ ಅಂದ್ರೆ ಆಹುತಿ ದ್ರವ್ಯ ಸೇರಿಕೊಂಡಂತಹ ಯಜಮಾನ, ಅವನು ಆಹುತಿ ದ್ರವ್ಯ ಸೇರಿಕೊಂಡಿದ್ದಾನೆ. ಆಹುತಿ ದ್ರವ್ಯಗಳು, ಆಹುತಿ ಕೊಟ್ಟಂತಹ ದ್ರವ್ಯಗಳು ಒಂದು ಅಪೂರ್ವ ರೂಪವನ್ನು ಪಡೆದು ಅಂತರಿಕ್ಷ ಎಂಬ ಆಹ್ವಾನಿಯಲ್ಲಿ ಕೂತ್ಕೊಂಡು ಕಾಯ್ತಾ ಇರುತ್ತೆ. ಯಾವಾಗ ಯಜಮಾನ ಸಾಯ್ತಾನೋ ಅರ್ಧ ಮುಗಿದ ಮೇಲೆ ಆ ಆಹುತಿ ಸೂಕ್ತವಾದ ಆಹುತಿ ದ್ರವ್ಯಗಳೇ ಯಜಮಾನನ ಓವರ್ಟೇಕ್ ಮಾಡುತ್ತೆ, ಕ್ಯಾರಿ ಮಾಡುತ್ತೆ, ತಗೊಂಡೋಗುತ್ತೆ. ಅದು ದೃಷ್ಟಿ ಮೂಲಕ ತಗೊಂಡೋಗಿ ದ್ವಿಲೋಕಾಗ್ನಿ ಆಗುತ್ತೆ. ಅದನ್ನು ದೇವತೆಗಳು ಆ ದ್ವಿಲೋಕಾಗ್ನಿಯಲ್ಲಿ ಅದನ್ನು ಹೋಮ ಮಾಡ್ತಾರೆ. ಅಲ್ಲಿಂದ ಆಹುತಿ ಕೊಟ್ಟರೆ ಒಂದು ಪರಿಪಾಕ ಆಗುತ್ತೆ. ಅಯ್ಯೇ, ಎಲ್ಲವೂ ಉಷ್ಣದಿಂದ ಬದಲಾವಣೆ ಆಗೋದ್ರಿಂದ ಆಹುತಿ ದ್ರವ್ಯ ಬದಲಾಯಿಸೋದು. ಸೋಮರಾಜನ ಹುಟ್ಕೊಡ್ತಾನೆ. ತಸ್ಯ ಆಹುತ್ಯಾ ಆಹುತಿ ಸೋಮರಾಜ ಪಿತೃಣಾಂ ಬ್ರಾಹ್ಮಣಾನ ಅಂತ ಸಂಭವತಿ. ಆ ಆಹುತಿಯನ್ನು ಕೊಟ್ಟದ್ರಿಂದ ಪ್ರತಿಯೊಂದು ಆಹುತಿಗೂ ಒಂದು ರೂಪಾಂತರ ಉಂಟು, ಒಂದು ಬದಲಾವಣೆ ಉಂಟು. ಇಲ್ಲಿ ಯಾವ್ದು ಬದಲಾವಣೆ ಅಂದ್ರೆ ಸೋಮರಾಜನಾಗಿ ಅಂದ್ರೆ ಪಿತೃಗಳಿಗೂ ಬ್ರಾಹ್ಮಣರಿಗೂ ರಾಜನ ಹುಡ್ತಾನೆ. ಯಮಃಪಿತೃ ರಾಜ ಸೋಮೋ ಬ್ರಾಹ್ಮಣ ರಾಜ ಇದೆ. ಇಲ್ಲಿ ಮಾತ್ರ ಭಾಷಿಗರು ಇಬ್ಬರಿಗೂ ಸೋಮನೇ ರಾಜ ಅಂತ. ತಸ್ಮಾತ್ ಸೋಮರಾಜಾನೋ ಬ್ರಾಹ್ಮಣಾ ಸೋಮೋ ರಾಜ ಯಶಾಂತೆ ಸೋಮರಾಜಾನ. ಸೋಮನನ್ನ ರಾಜನಾಗಿ ಉಳ್ಳಂತವ್ರು ಬ್ರಾಹ್ಮಣರು. ಪಿತೃನಾಗೂ ರಾಜ, ಪಿತೃಲೋಕವಾದ್ರೆ ಪಿತೃಗೂ ರಾಜ ಆಗ್ತಾರೆ, ಏನು ತೊಂದರೆ ಇಲ್ಲ. ಸರಿ, ಬ್ರಾಹ್ಮಣಿತ್ಯಾಹು ಹೋಮಯವನು ರಾಜ ಅಂತ ಹೇಳ್ತಾರೆ. ತತ್ ಕೇ ದೇವಾ ಕಥಂ ಜುಕ್ವತಿ ಕಿಂಬಾ ಶ್ರದ್ಧಾಖ್ಯಂ ಭವಿರಿತಿ. ಮುಕ್ತಮಸ್ಮಾಭಿ ಸಂಬಂಧ. ಇಲ್ಲಿ ಮೂರು ಪ್ರಶ್ನೆ ಇದೆ ಭಾಷಿಕಾರ. ದೇವತೆ ಹೋಮ ಮಾಡ್ತಾರೆ ಅಂದ್ರೆ ಯಾರು ದೇವತೆಗಳವರು, ಕೇ ದೇವ, ಮತ್ತು ಹೋಮ ಮಾಡ್ತಾರೆ ಅಂದ್ರೆ ಹೆಂಗ್ ಹೋಮ ಮಾಡ್ತಾರೆ ಅವರು, ಎರಡನೇದು ಶ್ರದ್ಧೆಯನ್ನು ಹವಿಸುವಂತಲ್ಲ, ಅದು ಹೇಗೆ ಶ್ರದ್ಧೆ ಹವಿಸ್ದಾಗತ್ತೆ, ಶ್ರದ್ಧೆಯನ್ನು ತುಂಬಿಕೊಳ್ಳೋಕಾಗತ್ತೆ ಸೂಕ್ಷ್ಮವಾದಿಗಳಿಗೆ. ಶ್ರದ್ಧಾ ಅನ್ನೋದು ಪ್ರತ್ಯಯ, ಅದು ಮಾನಸಿಕ ಪ್ರತ್ಯಯ. ಆಸ್ತಿಕ್ಯ ಬುದ್ಧಿ ನಂಬಿಕೆ, ಅಲ್ಲಿ ತುಪ್ಪ ತುಂಬಿಕೊಳ್ಳೋಕೆ ಅದನ್ನು ತುಂಬಿಕೊಳ್ಳೋಕ್ಕಾಗಲ್ಲಪ್ಪ. ಭಕ್ತಿಯನ್ನು ತುಂಬಿಕೊಳ್ಳೋಕ್ಕಾಗಲ್ಲ, ಶ್ರದ್ಧೆಯನ್ನು ತುಂಬಿಕೊಳ್ಳೋಕ್ಕಾಗಲ್ಲ, ಯಾವ ಭಾವನೆಯನ್ನು ತುಂಬಿಕೊಳ್ಳೋಕ್ಕಾಗಲ್ಲ, ಭಾವನೆಯನ್ನ ಮನಸ್ಸಿನ. ಅದನ್ನು ಹೋಮ ಮಾಡ್ತಾರೆ, ಹೋಮ ಮಾಡ್ತಾರೆ ನೀವು ಅಂತಿದ್ದಿರಲ್ಲ, ಒಂದು ಚಂದ್ರಮಾಮ ಕಥೆ ಹೆಂಗ್ ಹೇಳ್ತಿದ್ದಿರಲ್ಲ, ಇದನ್ನ ಹೇಗೆ ನಾವು ಒಪ್ಕೊಳ್ಳೋದು, ಇದನ್ನ ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು ಅಂತ ಪ್ರಶ್ನೆ. ಇದಕ್ಕೆ ನಾವು ಉತ್ತರವನ್ನ ನಾವು ಸಂಬಂಧದಲ್ಲೇ ಹೇಳ್ಬಿಟ್ಟಿದೀವಿ ಎಂದು. ಯಾವ್ದಕ್ಕೆ ಐದನೇ ಅಧ್ಯಾಯ ಇದು ಪಂಚಾಗ್ರಿ ವಿದ್ಯೆಗೆ ಸಂಬಂಧ ಭಾಷೆ ಬರೆದವಲ್ಲ, ಅಲ್ಲೇ ಹೇಳಿದೀವಿ ಎಂದು. ಏನ್ ಹೇಳಿದ್ವಿ ಅಲ್ಲಿ ಹೇಳ್ತಾ ಮತ್ತೆ ಅದು ಹೋಗ್ತಾರೆ. ನತ್ವೇನ ಯೋಹೋತ ಮುತ್ಕಾಂತಿಂ ಇತ್ಯಾದಿ ಪದಾರ್ಥ ಶಕ್ ನಿರ್ಣಯಾರ್ಥಂ ಅಗ್ನಿಹೋತ್ರ ಉತ್ತಮ ದೇವಾ ಏತೇ ಅಗ್ನಿಹೋತ್ರಾಹುತಿ ಹುತೇ ಸತ್ಯೌ ಉತ್ಕ್ರಾಮತಃ ಸತಿ ಸತ್ಯೌ ತೇ ಅಂತರಿಕ್ಷ ಮಾವಿಷತಃ ತೇ ಸಾಚೇತ ದ್ವೇಚನರು ತೇ ಅಂತರಿಕ್ಷ ಮಾಹವನೀಯಂ ಕುರ್ವಾತ್ ವಾಯುಂ ಸಮಿಧಂ ಮರೀಚಿರೇವ ಶುಕ್ರಾಮಾಹುತೀಂ ತೇ ಅಂತರಿಕ್ಷಂ ತರ್ಪಯತಃ ಆಹುತಿಂ ಹೌದು ಶುಕ್ರಾಮಾಹುತಿಂ ಹೌದು ದೀರ್ಘ ಮಾಡ್ಬಿಟ್ಟಿದ್ದೀನಿ ಅಲ್ವಾ, ದೀರ್ಘ ಇಲ್ಲ. ಶುಕ್ರಾಮಾಹುತಿಂ ತೇ ಅಂತರಿಕ್ಷಂ ತರ್ಪಯತಃ ಚೇತತಃ ವಿಕ್ರಾಮತಃ ತೇ ದಿವಂ ಆವೇಶಿತ ತೇ ದಿವಂ ಆವರಣೀಯಂ ಕುರ್ವಾತ್ ಆದಿತ್ಯಂ ಸಮಿಧಂ ಮಾಡಿ ಉತ್ತಮ್. ಇಲ್ಲೇ ಷಟ್ಪಷ್ಟ ಹೇಳಿದ್ರೆ ಶತಪದ ಬ್ರಾಹ್ಮಣದಲ್ಲಿ ಹೇಳಿದ್ದಾ ಇದೆ ಅಂತ, ಇನ್ನು ಶತಪದ ಬ್ರಾಹ್ಮಣರು ಹೇಳಿದ ವಿಚಾರವನ್ನ ಈ ಪಂಚಾಗ್ರಿ ವಿದ್ಯೆಗೆ ಹೇಳ್ಕೊಳ್ತಾ ಇದ್ದಾರೆ. ಅದು ಕರ್ಮರೂಪ, ಇಲ್ಲಿ ಭಾವದ ರೂಪ, ಇಲ್ಲಿ ಅದು ಕ್ರಿಯಾರೂಪ ಆಗಿ ಯಜಮಾನ ಮಾಡೋದು, ಇಲ್ಲಿ ಉಪಾಸಕರು ಮಾಡೋದಾದ್ರೆ ಇದಕ್ಕೆ ಬ್ರಹ್ಮಲೋಕ ಪ್ರಾಪ್ತಿ, ಅದಕ್ಕೆ ಪಿತೃಲೋಕ ಪ್ರಾಪ್ತಿ. ಅಲ್ಲಿ
ನೀನು ಈ ಎರಡು ಆಹುತಿಗಳ ಉತ್ತಾಂತಿ ಆಗತಿ ಸಿಕ್ಕ ಇವನು ನಿನ್ನ ಅರಿಯನು ನೀನು ಅಂತ ಹೇಳ್ತಾರೆ. ಅಲ್ಲಿ ಗೊತ್ತು ಅಂತ ಯಾಜ್ಞವಲ್ಕ್ಯಾದಿ ಯಾಜ್ಞವಲ್ಕ್ಯ ಸೋಮ ಶುಕ್ಮ ಆರು ಜನ, ಆರುಣೇಯ ಆರು ಜನ ಇರ್ತಾರೆ. ಅಲ್ಲಿ ಜನಕನು ಬರ್ತಾನೆ, ಜನಕನು ಕೆಲವು ವಿಷಯಗಳನ್ನು ಸೂಕ್ಷ್ಮವಾಗಿ ವಿಚಾರ ತಿಳಿಸ್ಕೊಟ್ಟು ಹೋಗ್ತಾನೆ ಅವರಿಗೆ. ಆ ವಿಷಯ ಯಾಜ್ಞವಲ್ಕ್ಯರಿಗೂ ಗೊತ್ತಿರಲಿಲ್ಲ ಅಂತ ಅಲ್ಲಿದೆ. ಯಾಜ್ಞವಲ್ಕ್ಯರಿಗೂ ಆ ವಿಷಯಗಳ ಜನಕನಲ್ಲೇ ಗೊತ್ತಾಗತ್ತಂತೆ. ಓ ಇಂತಿಂತ ಸೂಕ್ಷ್ಮ ವಿಷಯ ತಗೊಂಡಿದ್ದಾನೆ ರಾಜ ಶಾಸ್ತ್ರ ವಿಷಯದಲ್ಲಿ. ಬಹಳ ಖುಷಿ ಆಗ್ಬಿಡ್ತಂತೆ ಯಾಜ್ಞವಲ್ಕ್ಯರಿಗೆ, ಖುಷಿ ಆಗ್ಬಿಟ್ಟು ವರ ಕೊಟ್ಬಿಡ್ತಾರಂತೆ. ಅವನು ಕಾವ ಪ್ರಶ್ನೆಯನ್ನೇ ವರ ತಗೊಂಡ್ಬಿಟ್ಟ. ನಿಂಗೆ ಮರ ಅಂದ್ರೆ ನಂಗೇನು ಗೋಭೂ ಹಿರಣ್ಯ ಬೇಡ, ನನಗೆ ಅಧ್ಯಾತ್ಮ ವಿಚಾರದಲ್ಲಿ ಏನ್ ಕೇಳಿದುಕೊಂಡು ನೀವು ಉತ್ಸಾಹ ಕೊಡೋದಾಗ ಆಯ್ತು ಅಂತ ಹೇಳ್ತಾರೆ. ಈ ರೀತಿ ಷಟ್ ಪ್ರಶ್ನೆ ನಿರ್ಣಯ, ಷಟ್ ಪದಾರ್ಥ ನಿರ್ಣಯಾರ್ಥಂ, ಷಟ್ಕ ನಿರ್ಣಯಾರ್ಥಂ ನೋಡ್ರು. ಈ ರೀತಿಯಾಗಿ ಪದಾರ್ಥ ಷಟ್ಕ, ಆರು ಪದಾರ್ಥ ಯಾವ್ದಾವ್ದು ಆರು ಪದಾರ್ಥ? ಅದು ಅಗ್ನಿಹೋತ್ರ ಪ್ರಕರಣದಲ್ಲಿ ಅದನ್ನು ಹೇಳ್ತಂತೆ. ಯಾವುದೋ ಅವರು ಆ ಎರಡು ಆಹುತಿಗಳು ಅಗ್ನಿಹೋತ್ರ ಆಹುತಿಗಳು ಹೋಮ ಮಾಡಿದ್ದಾದಾಗ ಅವುಗಳು ಮೇಲೆ ಬರುತ್ತವೆ, ಚಂಡ ತೀರ್ಕೊಂಡ್ಬಿಡುತ್ತೆ. ಇನ್ನೊಂದಾಗ ದಪ್ಪವಾಗಿ ಪ್ರಬಲವಾಗಿ ಮಾಡ್ಕೊಳ್ತಾರೆ. ಹೆಚ್ಚಿಗೊಮ್ಮೆ ಒಂದು ಅರ್ಧ ಅಡಿ ದಪ್ಪ ಆಹುನಿಯಾಗಿ ಕೆಂಡ ಇದಾಗಿರುತ್ತೆ. ಕೆಂಡ ಶರೋಂಗಾರ ಜೂಹಂತೆ ಬ್ರಹ್ಮತ್ರ ಕೇಳಿದ ಅಂಗಾರಗಳೆಲ್ಲ ಸಣ್ಣ ಸಣ್ಣ ಇದು ಬಿಡ್ತಾ ಇರುತ್ತೆ, ಆರ್ತಾ ಇರುತ್ತೆ. ಅವಾಗ ಆಹುತಿ ಕೊಡ್ಬೇಕಂತ, ಅವಾಗ ಆಹುತಿ ಕೊಟ್ಟು ಅದು ಬ್ರಹ್ಮ ಅಗ್ನಿಗೆ ಹೋಮ ಮಾಡ್ದಂತಾಗುತ್ತೆ. ಮೊದಲು ಒಂದು ಧೂಮ ಪರಮವಿಸಿ, ಎರಡನೇದು ಓ ಧೂಪ ಇಂಚೇತೆ ಬಸವಸ್ತರ್ಕೆ ಅದು ಹೋಮ ಮಾಡಿದ್ರೆ ಋತು ಹೋಗುತ್ತೆ. ಪ್ರಥಮ ಮಿಧ್ಯ ಮತ್ತಿರ ಲಭತೆ ಉದ್ದಾಸ ಸರ್ವ ಅಜ್ಮಾಯಿತೋ. ನಿಮ್ಗೆ ಮಾಡಿಕೊಳ್ಳಲ್ವಾ? ಶರೋಂಗಾರ ಬ್ರಹ್ಮ ಬ್ರಹ್ಮ ಅಷ್ಟವ್ ಬರ್ತದೆ ಉಮ್ಮಣ್ಣ. ವಶಿಷ್ಠ ರುದ್ರೇಶ ವಿಶೇಷ ವಿಶೇಷ ದೇವಿಯು ಒಂದೇ ಪ್ರತಾಪ ಬ್ರಹ್ಮ ಸ್ಥಿತಿಯ ಇದೆ ಅದನ್ನು. ಬಿಡದೆ ಇರ್ತಾನೆ ಎಲ್ಲಿ ಹೋಮ ಮಾಡುದು ದೇವತೆಗೆ ಸೇರುತ್ತೆ ಅಂತ. ಇದು ಈ ದೇವ ಎಲ್ಲಾರು ಹೋಮ ಮಾಡುದು ಆ ದೇವತೆಗೆ ಸೇರುತ್ತೆ. ಅದು ಅದನ್ನ ಹೊಗಳಿದೆ ಶರೋಂಗಾರ ಜೀವಂತೆ ಬ್ರಹ್ಮ ಅಲ್ಲಿ ಹೋಮ ಮಾಡುದು ಪೂರ್ತಿ ಎಲ್ಲಾ ಕಟ್ಟಿಗೆ ಎಲ್ಲ ಉರಿದ ಮೇಲೆ ಈ ಅಂಗಾರ ಹೊಂದಿ ದೇವ್ಯೋಂಗಾರೇ ದೋಷಿದೇತಿ ಪ್ರಜಾಪತಿ ಸರ್ಕಿದ್ವಿ. ಅದಕ್ಕಿಂತ ಅಂಗಾರಗಾಗಿ ಅಂಗಾರದಿಂದ ಬರೀತಾ ಇರ್ತಾರೆ ಪ್ರಜಾಪತಿ ಅಂತ. ಶರೋಂಗಾರ ಅಂದ್ರೆ ಆ ಅಂಗಾರದ ಮೇಲೆ ಬೂದಿ ಶುರು ಆಗುತ್ತಲ್ಲ ಸಣ್ಣ ಸಣ್ಣ ಬೂದಿ ಇರೋ ಅವಾಗ ಬ್ರಹ್ಮ ಅಂಗಾಗಲು ಅಡ್ಕೊಂಡು ಅಡ್ಕೊಂಡು ಬರ್ತಾ ಇದೆ ಅನ್ನೋ ಇದರಲ್ಲಿ ಅವಾಗ ಹೋಮ ಮಾಡಿದ್ರೆ ಬ್ರಹ್ಮಾಗ್ನಿ ಹೋಮ ಮಾಡಿದಂತಾರೆ. ಕರ್ಮ ಕಷ್ಟ ಅದು ಭಾವನೆ ಬ್ರಹ್ಮಾಗ್ನಿ ಮಾಡಿದ ಭಾವನೆ ಫಲ ಇರುತ್ತೆ. ದಕ್ಷಾಗಿ ಹೋದವರ್ಗೆ ಮನುಷ್ಯ ಮೋದಿಯಾಗಿ ಹುಟ್ಟೋದ್ರಲ್ಲಿ ತಮ್ಮಲ್ಲಿ ಹುಟ್ಟೋದಂಗೆ ಆಲೋಕ ದಕ್ಷಾಗಿ ಅಲ್ಲಿ ವಿಶೇಷ ಇರುತ್ತೆ. ತಿಳ್ಕೋ ಹೆಂಚಿ ಹತ್ರ ಹೇಳು ಹಿಂಗ ಕಡೆ ಅಂತ ಕರೆಕ್ಟ್ ಹೇಳ್ಕೊಂಡು ಅವ್ರ ಹತ್ರ ಕೂರಿಸ್ಕೊಂಡು ಬಿಡ್ಬೇಡ ಕಾಲದಲ್ಲಿ ಇಲ್ಲೇ ಇರೋನು ಇಲ್ಲ ಆ ಟೇಬಲ್ ಆಗ್ಬೇಕು ನೀವು ಎಂತ ಓದಲ್ಲ ಬಿಡೋಗ್ತದೆ. ಈ ಷಟ್ ಪ್ರಶ್ನೆ ನಿರ್ಣಯ ಪದಾರ್ಥ ಷಟ್ಕ ನಿರ್ಣಯ ಇದೆಯಲ್ಲ ಅದ ನಿರ್ಣಯ ಮಾಡೋಕ್ಕೋಸ್ಕರವಾಗಿ ಅಗ್ನಿಹೋತ್ರನೇ ಅಗ್ನಿಹೋತ್ರ ಪ್ರಕರಣ ಕೆಲಸ ಅಗ್ನಿಹೋತ್ರ ಸಪ್ತಮಿಗೆ ಪ್ರಕರಣ ಅಂತ ಅಗ್ನಿಹೋತ್ರ ಪ್ರಕರಣದಲ್ಲಿ ಇದನ್ನು ಹೇಳಿದಂತೆ. ಆ ಈ ಎರಡು ಆಹುತಿಗಳು ಅಗ್ನಿಹೋತ್ರ ಆಹುತಿಗಳು ಹೋಮ ಮಾಡಿದ್ದಾದಾಗ ಅದು ಮೇಲಕ್ಕೆ ಬರುತ್ತವೆ. ಮೇಲಕ್ಕೆ ಬಂದು ಅಂತರಿಕ್ಷವನ್ನೇ ತಾತ್ಕಾಲಿಕ ಟೆಂಪರರಿಯಾಗಿ ಆಹ್ವಾನಿಯನ್ನಾಗಿ ಮಾಡ್ಕೊಳುತ್ತೆ. ಸದ್ಯಕ್ಕಿದ ಆಹ್ವಾನಿಯ ಅಲ್ಲಿದ್ದಾಗ ಅಲ್ಲಿ ಆಹ್ವಾನಿಯ ಯಾವುದರಿಂದ ಅಂತರಿಕ್ಷವನ್ನೇ ಆಹ್ವಾನಿ ಕೊಡುವ ಆಚೆ ಆಹ್ವಾನಿಯನ್ನಾಗಿ ಮಾಡ್ಕೊಳುತ್ತೆ. ಆಮೇಲೆ ಆ ವಾಯುವು ಅಲ್ಲಿಗೆ ಅಂತರಿಕ್ಷವೇ ಆಹ್ವಾನಿಯ
ಅಗ್ನಿ ಆದರೆ ಸಮಿತ್ ಯಾವುದು? ವಾಯು ಸಮಿತ್ ಆದರೆ ಅಂತರಿಕ್ಷದ ಸಮಿತ ತಾಂ ವಾಯು ಸಂಧೇ ಸಾ ವಾಯು ಸಮಿಂಧೇ ಪೃಥ್ವಿ ಸಮಿತ ತಾಂ ಅಗ್ನಿ ಸಮಿಂಧ ಅಂತರಿಕ್ಷದ ಸಮಿತ ತಾಂ ವಾಯು ಸಮಿಂಧೆ ಯಾವ ಸಮಿತ ಸಮಾಧಿತ್ಯ ಮುರ ಅದನ್ನೇ ಹೇಳ್ತಿದ್ದಾರೆ ಎಲ್ಲ ಶುತ್ರಿಗೂ ಪರಸ್ಪರ ಹೇಗೆ ಅವ ಅಂತ ಲಿಂಕ್ ಇದೆ ಅಂತ ಒಳಗಡೆ ಕನೆಕ್ಷನ್ ಇದೆ ಅಂತ ವಾಯು ಅದನ್ನು ಉರಿಯುತ್ತಂತೆ ಅದಕ್ಕೆ ಮರೀಚಿಗಳು ಅಂತಿದೆಯಲ್ಲ ವಾಯುವಿನಲ್ಲಿರ್ತಕ್ಕಂತಹ ಮರೀಚಿಗಳು ಅಂತಂದ್ರೆ ಶುಕ್ರ ಅಂತ ಕಿರು ಊರಿಂದ ಅದು ನೀರನ್ನು ಹೀರ್ಕೊಳ್ಳುವಂತಹ ವಾಯುವಿನ ಅಂಶ ಅಂತ ಅದು ಮರೀಚಿ ಅಂತೆ ಸೂರ್ಯೋ ಮರೀಚಿ ಮಾದತ್ತೆ ಇದೆ ಮರೀಚ್ಯ ಆದತ್ತೆ ಅರ್ಥ ಆ ಮರೀಚಿ ಅನ್ನೋದು ಮರುದೇವತೆಗೆ ಸಂಬಂಧಪಟ್ಟಂತಹ ಒಂದು ಭಾಗ ಅವಳು ದಶೋಶೀತಿ ಮಾರುತ ಅಂದಿಲ್ಲ ನೀರನ್ನು ಒಣಗಿಸ್ಬಿಡುತ್ತೆ ನೀರನ್ನು ಒಣಗಿಸುವಂತಹ ಮರುತ್ತು ಇದೆಯಲ್ಲ ಅದು ಮರುಚಿ ಅದು ಇದಾಗ ಹೋಗುತ್ತೆ ಮೋಡಕ್ಕೆ ಹೋಗ್ತಿತ್ತು ಅದೇ ಮತ್ತೆ ಸೂರ್ಯರು ಅದು ಶುಕ್ರ ಆಹುತಿ ಶುಕ್ರ ಅದು ಶುದ್ಧ ಅಂತ ಬಿಳುಪ ಆದ ಅದು ಶುದ್ಧವಾದ ಆಹುತಿಯನ್ನ ಮಾಡಿ ಅದು ಅಂತರಿಕ್ಷ ತೃಪ್ತಿ ಪಡ ಅಂತರಿಕ್ಷಕ್ಕೆ ಏನು ಅಗ್ನಿಹೋತ್ರ ಆಹುತಿ ಬಂದು ಎಂತ ಇದಾಗಿದೆ ಅಂತ ಹೇಳ್ಬಿಟ್ಟು ಒಳ್ಳೆ ಬಿಸಿಬೇಳೆ ಭಾತ್ ಊಟ ಮಾಡೋದಂತೆ ಖುಷಿ ಆಗುತ್ತಂತೆ ಆಮೇಲೆ ಅಲ್ಲಿಂದ ಮೇಲೆ ಕೇಳುತ್ತಂತೆ ಆ ಆಹುತಿ ಹೋಗ್ಬಿಟ್ಟು ಯಾವಾಗ ಯಜಮಾನ ಹತ್ತು ಯಜಮಾನ್ ಓವರ್ಟೇಕ್ ಮಾಡ್ಬೇಕು ಯಜಮಾನ್ ತಗೊಂಡು ಹೋಗ್ಬೇಕಾದ್ರೆ ಟೇಕ್ ಆಫ್ ಮಾಡ್ಬೇಕಾದ್ರೆ ಯಜಮಾನ್ ಟೇಕ್ ಆಫ್ ಮಾಡ್ಕೋಬೇಕಲ್ಲ ಯಜಮಾನ್ ಟೇಕ್ ಆಫ್ ಮಾಡಿದ್ರೆ ಅವಾಗ ಜೀವಲೋಕಕ್ಕೆ ಹೋಗುತ್ತೆ ಆ ಜೀವ ಅಲ್ಲಿ ಜೀವಲೋಕವೇ ಆಹ್ವಾನೀಯ ಆಗುತ್ತೆ ಜೀವ ಆಹ್ವಾನೀಯ ಆಗ್ಬಿಟ್ಟು ಅಲ್ಲಿ ಆದಿತ್ಯನಾಥಕ್ಕೆ ಸಮೀಪ ಅದು ಎಷ್ಟ ಹೊಂದುತ್ತೆ ನೋಡು ಇದೆ ಭೂಮಿ ಇದು ಆಧಾರ ಅಗ್ನಿ ಇದು ಭೂಮಿಗೆ ಅಗ್ನಿ ಭೂಮಿಯೇ ಇದಕ್ಕೆ ಜೀವಿ ಸಮಿತ್ ಭೂಮಿಯೇ ಸಮಿತ್ವ ಪೃಥ್ವಿ ಅಗ್ನಿಗೆ ಭೂಮಿಯೇ ಸಮಿತ್ವ ಅಂತರಿಕ್ಷ ಅಗ್ನಿಗೆ ವಾಯು ಸಮಿತ್ವ ಜಿಲೋಕ ಅಗ್ನಿಗೆ ಸಮಿತ್ವ ಆದಿತ್ಯಂ ಸಮಿತಂ ಆದಿತ್ಯ ಸಮಿತ ಮಾಡ್ತೀವಿ ಅಂದ್ರೆ ಈ ರೀತಿಯಾಗಿ ಅಲ್ಲಿ ಹೇಳಿದೆ ವಿಚಾರವನ್ನ ತತ್ ಅಗ್ನಿಹೋತ್ರಾಹುತಿ ಸಸಾಧಿನಿ ಏವ ಉತ್ಕ್ರಾಮತಃ ಮುಂದಿನ ಆ ಅಗ್ನಿಹೋತ್ರ ವಿಚಾರ ಹೇಳೋ ಪ್ರಕರಣದಲ್ಲಿ ಅಗ್ನಿಹೋತ್ರಾಹುತಿ ಮಾತ್ರ ಹೋಗುತ್ತೆ ಅನ್ಕೋಬೇಡಿ ಅಗ್ನಿಹೋತ್ರಾಹುತಿಗಳು ಸಾಧನ ಸಮೇತವಾಗಿ ಅಗ್ನಿಹೋತ್ರಾಹುತಿ ಏನೇನು ಸಾಧನ ಇದೆಯೋ ಅಂದ್ರೆ ಅಪ್ಪು ಶುಕ್ಲದ ಅಪ್ಪು ಅದು ಹೋಗುತ್ತೆ ಆಮೇಲೆ ಅಪ್ಪ ಪರಿವೇಷ್ಟಿತರಾಗಿ ಯಜಮಾನ ಸೇರ್ಕೊಂಡು ಹೋಗ್ತಾರೆ ಯಜಮಾನ್ ಬಿಟ್ಟು ಹೋಗಲ್ಲ ಬರೀ ಅಪ್ಪಿಗಾಗಿ ಅಪ್ಪ ಹೋಗಲ್ಲ ಅಪ್ಪಿಗಲ್ಲ ಸ್ವರ್ಗಲೋಕ ಸ್ವರ್ಗಲೋಕ ಯಜಮಾನಿಗೆ ಸಸಾಧನೇ ಸಾಧನ ಸಹಿತವಾಗಿ ಅಗ್ನಿಹೋತ್ರಾಹುತಿಗಳು ಮೇಲಕ್ಕೆ ಹೋಗುತ್ತವೆ ಯಥ ಇಹ ಎಲ್ಲಿ ಸಾಧನೆ ವಿಶಿಷ್ಟೇ ಹೇ ಜ್ಞಾಯೇತಿವೆ ಆವನಿಯಾಗ್ನಿ ಸಮಿ ಧೂಮ ಅಂಗಾರ ವಿಸ್ಫುಲಿಂದ ಆಹುತಿ ತೇ ತಥೈವ ಉತ್ಕ್ರಾಮತಃ ಅಸ್ಮಾನ್ ಲೋಕಾದ್ ಮಮ್ ಲೋಕಂ ಇಲ್ಲಿ ಹೇಗೆ ಯಾವ ಸಾಧನೆಯನ್ನು ಕೂಡಿಕೊಂಡಕ್ಕಾಗಿ ಎರಡು ಆಹುತಿ ತೋರು ಬರುತ್ತವೋ ಅಗ್ನಿಹೋತ್ರಿ ಪ್ರತಿನಿತ್ಯ ಸಾಯಂ ಪ್ರಾತಃ ಅಗ್ನಿಹೋತ್ರ ಮಾಡ್ತಾರಲ್ಲ ಸಂಜೆ ಅಗ್ನಿಜ್ಯೋತಿ ಜ್ಯೋತಿ ಅಗ್ನಿ ಸ್ವಾಹ ಭೂ ಭೂ ಸ್ವಸ್ವಾಹ ಬೆಳಗ್ಗೆ ಸೂರ್ಯೋ ಜ್ಯೋತಿ ಜ್ಯೋತಿ ಸೂರ್ಯ ಸ್ವಾಹ ಭೂ ಭೂ ಸ್ವಸ್ವಾಹ ಪ್ರಜಾಪತಿ ಸ್ವಾಹ ಕೆಲಸ ಅಗ್ನಿ ಜ್ಯೋತಿ ಜ್ಯೋತಿ ಸೂರ್ಯ ಸ್ವಾಹ ಮಾಡಬೇಕು ಸೂರ್ಯ ಜ್ಯೋತಿ ಜ್ಯೋತಿ ಅಗ್ನಿ ಸ್ವಾಹ ಮಾಡಬೇಕು ಬೇಡ ತಯೋವೈ ಪ್ರಜಮೇಧ ಆಸನ ಇದೆಯಲ್ಲ ಅದು ಸಿದ್ಧಾಂತ ಮತ್ತೆ ಮೇಲಕ್ಕೆ ಹೇಳೋದು ಉತ್ತರ ಮೇಲಕ್ಕೆ ಕ್ರಾಂತಿ ಹೋಗುತ್ತೆ ಮೇಲಕ್ಕೆ ಹೋಗುತ್ತೆ ಹೊರಟು ಹೋಗುತ್ತೆ ಮೈಸೂರಿಂದ ಬೆಂಗಳೂರಿಗೆ ಟೈಮ್ ಉತ್ಕ್ರಾಂತವಾಗುತ್ತೆ ಬೆಂಗಳೂರಿಂದ ಮೈಸೂರಿಗೆ ಇಟ್ಕೊಂಡ್ರೆ ಹೊರಡುತ್ತೆ ಉತ್ಕ್ರಾಮದಿಂದ ಉತ್ತರ ಊರ್ಧ್ವಮುಖವಾಗಿ ಹೋಗುತ್ತೆ ಇದೇ ಷಟ್ ಆರು ಆ ಅಗ್ನಿ ಸಮಿತ್ತು ಧೂಮ ಅಂಗಾರ ವಿಸ್ಫುಲಿಂಗ ಆಹುತಿ ದ್ರವ್ಯ ಯಾರು ತಥೈವ ಅವುಗಳು ಹಾಗೆಯೇ ಮೇಲಕ್ಕೆ ಹೋಗ್ತಾ ಹೋಗ್ತಾ ಈ ಲೋಕದಿಂದ ಆಯುತ್ಯ ಸ್ವರ್ಗಲೋಕದವರೆಗೂ ಹೋಗುತ್ತೆ ಇದು ಆಯುತ್ಯ ಲೋಕ ಅಂದ್ರೆ ಸ್ವರ್ಗಲೋಕಕ್ಕೆ ಆಯುತ್ಯ ಲೋಕ ಅಂತ ಕರ್ಮಿಗಳು ಹೋಗುವಂತಹ ಪಿತೃಲೋಕ ಇದೆಯಲ್ಲ ಅದನ್ನೇ ಸ್ವರ್ಗಲೋಕ ಅಂತ ಕರೀತಾ ಇದೆ ಬ್ರಹ್ಮಲೋಕ ಅಲ್ಲ ಹಿಂದೆ ಲೋಕ ಅಲ್ಲ ಅಲ್ಲಿ ಹೋಗಲ್ಲ ಇವನು ಅದು ಹಿಂದಾಗಿ ಹೋಮ ಮಾಡ್ತಾರಲ್ಲ ಅಂದವ್ರು ಎಲ್ಲಾ ಕಡೆ ಹಿಂದಾಡಿಗಳು ಇಂದ್ರ ಬರೀ ತ್ರಿವಿಷ್ಟಪದಲ್ಲಿ ಅಮರಾವತಿಯಲ್ಲಿ ಇರ್ತಕ್ಕವನು ವಿಶೇಷವಾದಂತಹ ಅಭಿವ್ಯಕ್ತಿ ಹೊರತು ಬಲಾಭಿಮಾನಿ ದೇವತೆ ಆದ್ರಿಂದ ಅವನು ಸರ್ವವ್ಯಾಪಕ ಅವನು ಸರ್ವಾತ್ಮನ ಇದ್ದಾನೆ ದೇವೇಂದ್ರ ನಮ್ಮ ಎಲ್ಲಾ ಬಲಕ್ಕೂ ಅವನ ಇದರಲ್ಲಿದ್ದಾನೆ ಬಲಕ್ಕಲ್ಲ ಅಭಿಮಾನ ಪಡ್ಕೊಂಡಿದ್ದಾನೆ
ادني اجيت بينا سميت سميت بينا دومو دومت بينا نارا نارا بينا اتفلينغا اتفلينغا بينا عاوز يتزوج بي فيا عاوز يتزوج بيري بس قالوا أبياك تعرف تايا ما بي ولين سوق بينا اتمنى بس تدي ಕಟ್ಟಿಗೆ ಹಾಕಿ ಇವ್ರಿದ್ನಲ್ಲ ಮಸಾಲ ಮಾಡಿ ತೆಗಿತಾರಲ್ಲ ಅದನ್ನ ಮೊಟ್ಟೆ ಇಟ್ಕೊಂಡು ಅದನ್ನ ಬಲಿಷ್ಠ ಮಾಡ್ಕೊಂಡು ಆ ಈ ಲೋಕದಲ್ಲಿ ಕಣ್ಣು ಕಾಳು ಅಗ್ನಿ ಅಗ್ನಿ ಇಲ್ಲಿ ಹಾಕೋ ಸಮಿತ್ತೆ ಸಮಿತ್ತು ಇಲ್ಲಿ ಹೇಳುವ ಹೊಗೆ ಹೊಗೆ ಅಲ್ಲಿ ಬರುವ ಕೆಂಡಗಳೇ ಕೆಂಡಗಳು ಅಲ್ಲಿ ಬರುವಂತ ಕಿಡಿಗಳೇ ಕಿಡಿಗಳು ಆಹುತಿದ್ರವ್ಯವು ಪಯಸ್ಸು ಸೋಮ ಅಥವಾ ಆಜ್ಯ ಅಥವಾ ಅಕ್ಕಿ ಅಕ್ಕಿ ಅದು ಬೇರೆ ಏನಾಯ್ತದಲ್ಲ ಆಹುತಿ ದಿವ್ಯವಾಗಿ ಇಟ್ಕೊಂಡದ್ದು ಖರ್ಗದ ಆರೋ ಸೃಷ್ಟಿ ಆರಂಭ ಇನ್ನು ಅಗ್ನಿಹೋತ್ರ ಮಾಡೋ ಸೃಷ್ಟಿ ಆರಂಭ ಅದನ್ನ ಮತ್ತೆ ಮುಂದೆ ಇನ್ನೊಂದು ಸೃಷ್ಟಿ ಆಗುತ್ತೆ ಆರಂಭದಲ್ಲಿ ಅದು ಅಗ್ನಿಹೋತ್ರ ಮುಗಿದ ಮೇಲೆ ಅವನು ಅವ್ಯಕ್ತ ಅವಶ್ಯ ಹೋಗುತ್ತೆ ನನ್ನ ಯಜಮಾನು ಅವ್ಯಕ್ತ ಅವ್ಯಕ್ತ ಆಗ್ತಾನೆ ಯಜಮಾನ ಸತ್ತ ಅಂತ ಹೇಳ್ಕೊಳ್ಳೇನೆ ಯಜಮಾನ ಏನಾದ ಇಂದ್ರಿಯ ಘೋಷವಲ್ಲದವನಾದ ಅಂದ್ರೆ ಅವ್ಯಕ್ತ ವ್ಯಕ್ತವಲ್ಲದೇ ಇರೋದು ಅವ್ಯಕ್ತ ಮುಂಚೆ ಇಂಥ ಅಗ್ನಿಹೋತ್ರಿಗಳು ಮುಸುರಿ ದೀಕ್ಷಿತರು ಅವರು ಅಗ್ನಿಹೋತ್ರಿಗಳು ಅವರು ಸಪತ್ನೀಕರಾಗಿ ಅಗ್ನಿಹೋತ್ರ ಮಾಡ್ತಾರೆ ವ್ಯಕ್ತವಾಗಿದೆ ಆಮೇಲೆ ಅವರು ಎಷ್ಟು 50 ವರ್ಷ ಹೋಗಿ 60 ವರ್ಷ ಅಗ್ನಿಹೋತ್ರ ಮಾಡಿದ್ದು ಅವರು ಅಗ್ನಿಹೋತ್ರ ಮಾಡಿ ಅವ್ರು ಸತ್ತು ಹೋದ್ರು ಅವಾಗೇನಾದ್ರು ಸತ್ತು ಹೋಗ್ಬಿಡೇನೆ ಅವ್ಯಕ್ತರಾದ್ರು ಅವ್ಯಕ್ತ ಅವಸ್ಥೆಯಲ್ಲೂ ಕೂಡ ಇದೆಲ್ಲವೂ ಸೂಕ್ಷ್ಮದಿಂದ ಇರುತ್ತೆ ಹಾಗೆ ಪ್ರಾಕೃತರಾದ ಮನುಷ್ಯರು ಸತ್ತು ಹೋದ್ರು ಅವರ ಕರ್ಮಗಳೆಲ್ಲ ಸೂಕ್ಷ್ಮದಿಂದ ಅವರಲ್ಲಿ ಇರುತ್ತೋ ಹಾಗೆ ಅಗ್ನಿಹೋತ್ರಿಯ ಎಲ್ಲಾ ಅಂಶವೂ ಅಗ್ನಿಹೋತ್ರಿ ಜೊತೆಯಲ್ಲಿ ಸೂಕ್ಷ್ಮವಾಗಿರುತ್ತೆ ವ್ಯವತಿಷ್ಠತೆ ಸೂಕ್ಷ್ಮ ತತ್ ವಿದ್ಯಮಾನಮೇವ ಸಸಾಧನಂ ಅಗ್ನಿಹೋತ್ರ ಲಕ್ಷಣಂ ಕರ್ಮ ಪೂರ್ವೇಣಾತ್ಮನ ವ್ಯವಸ್ಥಿತ ಸತ್ ತತ್ಪುನಃ ವ್ಯಾಕರಣ ಕಾಲೇ ತಥೈವ ಅಂತರಿಕ್ಷಾದೀನಾಂ ಜನ್ಯಾದಿಭಾವಂ ಕುರ್ವತ್ ಪರಿಣಾಮ ಇದ್ಕೊಂಡದ್ದಾಗಿ ವಿಮಾನಾಗಿದ್ದು ಅಗ್ನಿಹೋತ್ರ ಮಾಡುವಾಗ ಸಸಾಧನ ವಿದ್ಯಮಾನ ಎಲ್ಲ ಸಾಧನವಾಗುತ್ತೆ ಸುಕ್ಕು ಸುರುವ ಪಯಸ್ಸು ಯಜಮಾನ ಹಸು ಆ ವೇದಿ ಎಲ್ಲ ಇದ್ದೇ ದರ್ಭ ಅಗ್ನಿ ಇದ್ದದ್ದೇ ಆಗಿದ್ದು ಅಗ್ನಿಹೋತ್ರ ರೂಪ ಆಗಿರ್ತಕ್ಕಂಥ ಕರ್ಮವು ಅದೇನಾಗುತ್ತೆ ಮಾಡ್ತಾ 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 ಯಜಮಾನ ಘಟಕ್ ಅನ್ಕೊಳ್ಳೇನೆ ಅಪೂರ್ವ ರೂಪ ಅಂದ್ರೆ ಸೂಕ್ಷ್ಮ ರೂಪ ಪುಣ್ಯ ಪಾಪ ಇಲ್ಲಿ ಕ್ರಿಯಾರೂಪ ಕ್ರಿಯೆ ಮುಗಿದ ಮೇಲೆ ಅದು ಅಪೂರ್ವ ರೂಪ ಅಪೂರ್ವ ನೋಡಿ ಇಲ್ಲಿ ಅಪೂರ್ವ ಒಪ್ಪಿದ್ರು ಸೂತ್ರವಾಗಿ ಅಪೂರ್ವ ಕಣ್ಣೆ ಮಾಡಿದ್ರು ಹಿಂದೂ ಅನ್ಕೊಳ್ಳೋದು ಅಪೂರ್ವ ಕಣ್ಣೆ ಮಾಡಿದ್ರು ಅಪೂರ್ವವನ್ನು ಮೀಮಾಂಸೆಗೆ ತಗೊಂಡ್ಬರೋದು ಇಲ್ಲಿ ಅಪೂರ್ವ ರೂಪೇಣ ಅಂದ್ರೆ ಒಂದು ಯಾವುದೋ ಒಂದು ಹೊಸದಾದ ರೂಪ ಸೂಕ್ಷ್ಮ ರೂಪ ಅಂತ ಅಪೂರ್ವ ಶಬ್ದಕ್ಕೆ ಸೂಕ್ಷ್ಮ ರೂಪ ಅವ್ಯಕ್ತ ರೂಪ ಅದರದ್ದೇ ಆದ ಇನ್ನೊಂದು ಹೊಸ ರೂಪ ಈ ನಮ್ಗೆ ಈಗ ಅಗ್ನಿಹೋತ್ರ ಮಾಡ್ಬೇಕಾದ್ರೆ ಅಗ್ನಿಹೋತ್ರ ಅವನಿಗೆ ಹಾಲನ್ನು ತುಂಬಿಕೊಂಡ್ಬಿಟ್ಟು ಅವನು ಆಹುತಿ ಕೊಡ್ತಾ ಇದ್ದಾರೆ ಕಾಣುತ್ತೆ ಚತುರನ್ನ ಇದೀದಾಗೆ ಅಂದ್ರೆ ಮೊದಲೇ ಹೋದ ಅಗ್ನಿಯೇ ಚತ್ವಾಪಿವಿ ಚೋನ್ನಯಾಮಿ ಮಾಯವೇ ಚತ್ವಾಂತರಿಕ್ಷ ಚೋನ್ನಯಾಮಿ ಸೂರ್ಯಾಯುತ್ವ ದಿವೇ ಚೋನ್ನಯಾಮಿ ಚಂದ್ರಮಸೇತ್ವ ನಕ್ಷತ್ರೇ ಭ್ರಷ್ಟೋನ್ನಯಾಮಿ ಅಂತ ನಾಲ್ಕರ ಹಾಲನ್ನು ಹಾಕೋತಾರೆ ಪಶುನ್ಮೇ ಯಾ ಅಂತ ಹೇಳಿ ಅವನ್ ಇದ್ರ ಮೇಲೆ ಇಡ್ತಾನೆ ಅದನ್ನ ಮರ್ತ್ಬಿಟ್ರ ಅಗ್ನಿಹೋತ್ರಲ್ಲ ಒಂದು ಬರುವುದಿಲ್ಲ ತುಂಬಾ ಚೆನ್ನಾಗಿದೆ ಅಗ್ನಿಹೋತ್ರ ಅದ್ಭುತವಾಗಿದೆ ಅಗ್ನಿಹೋತ್ರ ವಾಸ್ತವಾಗಿವೆ ವೇದೋಕ್ತಿ ಕರ್ಮ ಇದೆಯಲ್ಲ ತುಂಬಾ ಅದ್ಭುತ ಅದು ಅದು ಅರ್ಥ ಇದೆಯಲ್ಲ ಆರು ವ್ಯಾಪಕವಾಗಿದೆ ತುಂಬಾ ಜಗದಾತ್ಮ ಆಗಿದೆ ತುಂಬಾ ಸೂಕ್ಷ್ಮವಾಗಿದೆ ಅದು ಪೃಥಿವೀತತ್ವ ಅಗ್ನಿಯ ಚೋನ್ಯಾಮಿ ಅಲ್ಲದ ಆಧಾರ ಆಧೇಯ ತಗೊಳ್ತಾ ಇದೆ ಪೃಥಿವಿ ಆಧಾರ ಅಲ್ಲಿ ಅಗ್ನಿ ಆಧೇಯ ಅಖಂಡ ಭೂಮಂಡಲ ತಗೊಂಡ್ಬಿಡ್ತದ ಮೊದಲನೇದಲ್ಲೇ ಇಡೀ ಭೂಮಿಯೆಲ್ಲ ಮೊದಲನೇ ತಗೊಳ್ಬೇಕಾದ್ರೆ ಎರಡನೇ ಆಹುತಿಗೆ ಎರಡನೇ ಸಹ ಹಾಕುವಾಗ ಇಡೀ ಅಂತರಿಕ್ಷನ ಅರ್ಪಿಸ್ಕೊಂಡ್ಬಿಡ್ತಾರೆ ಮೂರನೇ ಆಹುತಿ ದ್ವಿಲೋಕವನ್ನು ಅರ್ಪಿಸ್ಕೊಂಡ್ಬಿಡ್ತಾರೆ ಚಂದ್ರಮಸೆ ಬ್ರಹ್ಮಲೋಕ ಅಷ್ಟನ್ನು ಅರ್ಪಿಸ್ಕೊಂಡ್ಬಿಡ್ತಾರೆ ಅಷ್ಟನ್ನು ತುಳ್ಕೊಂಡ್ಬಿಡ್ತಾನೆ ಈ ಇದರಲ್ಲಿ ಅಗ್ನಿಹೋತ್ರ ಹಣಿಯಲ್ಲಿ ಹಾಗೆ ತುಂಬಿಟ್ಟು ಅದು ಇದಿಟ್ಟು ಭೂಮಿ ಚಾ ಮಾಡಿ ಆಮೇಲೆ ಅದನ್ನ ತಗೊಂಡು ಹೋಗ್ತಾನೆ ಇದಕ್ಕೆ ಆಮೇಲೆ ತಗೊಂಡು ಹೋಗ ಅಲ್ಲೊಂದು ಮಂತ್ರ ಇದೆ ತಗೊಂಡು ಹೋಗ್ಬೇಕಂದ್ರೆ ಏನ್ ಮಂತ್ರ ಅದು ಆಹುನಿ ತಗೊಂಡೋಗ್ತಾನೆ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಇಟ್ಕೊಂಡು
ಅಲ್ಲಿ ದೇವ್ರ ಆಹುತಿ ಆಹುತಿ ಕೊಟ್ಟು ಒಂದು ಆಹುತಿ ಕೊಟ್ಟ ಕೂಡಲೇನೆ ಗಾರಭಟ್ಟಿ ಬಿಟ್ಟು ಇಚ್ಛೆದೆ ನೋಡಿದೆ. ಅನನುಧ್ಯಾಯ ಮೇಬಿ ನಿನ್ ಕರೋದು, ನಿಂಗೇನು ಕೊಟ್ಟಿಲ್ಲ ಅಂತ ಅನ್ಕೋಬೇಡಪ್ಪ, ಕೈ ಮುಗಿತಾ ಇದ್ದೀನಿ ನಾನೇ ಬಂದೀನಿ, ನೀನು ಇದ್ರಲ್ಲೇ ನಿಶ್ಚಿತರಾಗು ಅಂತ. ಅವನು ಎರಡನೇ ಆಹುತಿ ಹೊಡೆದ ಅಷ್ಟೇ ಅಲ್ಲ, ಆ ಎರಡು ಆಹುತಿ ಅಲ್ಲಿ ಪ್ರಶ್ನೆ ಏನು, ಎರಡು ಆಹುತಿ ಕೊಡ್ತಾನೆ, ನಾಲ್ಕು ಸಲ ತಗೊಂಡಿರ್ತಾನೆ, ಇನ್ ಎರಡನ್ನು ಎಲ್ಲೋ ಹೋಗ ಮಾಡ್ತಾನೆ. ತಪ್ಪೇ ಆಹುತಿ ಭವತೆ ಇಲ್ಲಿ ಗುರು ವೈಶ್ವ ಅದು ಏನ್ ಮಾಡ್ತೀವಿ ಗೊತ್ತಾ, ಇವರು ಇವರು ವಿಶ್ಲೇಷಿಸಿದ್ರು, ಆಮೇಲೆ ಇವರು ಎಲ್ಲ ಬೀರ್ರವರು ಆ ಅಗ್ನೋತ್ಸ ಹಣೆ ಕುಡಿತಿದ್ರಂತೆ. ಎರಡನೇ ಅವ್ರು ನಮ್ಮ ಅಣ್ಣ ಅವ್ರಲ್ಲ ಬೆಲ್ಲ ಹಾಕ್ಬಿಟ್ಟು ಆದ್ರೆ ಇವತ್ತು ಮಾಡ್ಕೊಡ್ತಾರೆ ಅವ್ರು. ಇವ್ರು ಹೇಳಿದ್ದು ವಿರೂಪಾಕ್ಷ ಶಾಸ್ತ್ರಿಗಳು, ವಿರೂಪಲ್ಲ ಸೀತಾರಾಮ ಶಾಸ್ತ್ರಿಗಳು, ಸೀತಾರಾಮ ಶಾಸ್ತ್ರಿಗಳು ನೀವು ಅಗ್ನೋತ್ಸ ಹಣೆ ಕುಡಿಬೇಡ್ರಿ, ನೀವು ಆಹುತಿ ಕೊಡೋದಾದ್ರಿಂದ ನಮ್ಮ ಹಿರಿಯವರೆಲ್ಲ ಬೆರಳು ಹದ್ಬಿಟ್ಟು ಅದಕ್ಕೆ ಅದು ಹಾಕೋದು ಸಾಕು. ಆ ಬೂದಿನ ಬೂದಿ ಬಂದ್ಬಿಟ್ಟು ಎಲ್ಲ ದುಡ್ಡೆ ಸಿಗಿಕೊಂಡಿದ್ದೆ ಎಲ್ಲ ಅಷ್ಟೋ ತಗೊಂಡು ಹೋಗ್ತಾರೆ ತೋಟಕ್ಕೆ ತಗೊಂಡು ತೋಟಕ್ಕೆಲ್ಲ ತಗೊಂಡೋಗ್ ಮಹಿಳೆಗಳು ತೋಟ ತಗೊಂಡು ಹೋಗ್ತಾ ಅಂತಾರೆ, ಕೀಳು ತುಂಬ ತುಂಬ ಇಟ್ಟಿರ್ತಾರೆ ಆಮೇಲೆ ಎಲ್ಲ ತಗೊಂಡು ಹೋಗ್ತಾರೆ. ಆಮೇಲೆ ಅದಕ್ಕೆ ಮತ್ತೆ ನೀರು ತುಂಬಿಕೊಂಡು ಸಪ್ಪೆ ಭ್ರಷ್ಟ ಸಪ್ಪ ಅಂಜಿನ್ನ ಸಪ್ಪೆ ಭ್ರಷ್ಟ ಸಪ್ಪ ಅಂಜಿನ್ನ ಸಪ್ಪ ಅಂಬಿಪೀರಿಕ ಅಂಜಿನ್ನ ಅದಕ್ಕೆ ಅದಲ್ಲ ಸಪ್ತಸಿದ್ಧ ಸಪ್ತಿ ಇಂಜಿನ್ ಅದು ಅದು ದಕ್ಷಿಣ ಪರ್ಯಾವರ್ತದೆ ಮಾಡ್ತಾರೆ. ಹೀಗೆ ಆ ಅಗ್ನಿಹೋತ್ರ ರೂಪ ಆಗಿರ್ತಕ್ಕಂತಹ ಕರ್ಮವು ಒಂದು ಅಪೂರ್ವ ರೂಪವನ್ನ ಸೂಕ್ತ ರೂಪವನ್ನ ಪಡೆದು ಬಿಟ್ಟು ಆಮೇಲೆ ಪುನಃ ಅದು ಮತ್ತೆ ಯಾವಾಗ ಯಜಮಾನ ದೇಹ ತಗೊಳ್ತಾನೆ, ಅಮ್ಮನ ದೇಹ ತಗೊಳ್ತಾನೆ, ಇಲ್ಲಿ ಪಾರ್ಥಿವ ದೇಹ ತಗೊಂಡಿದ್ದ ಈ ಯಜಮಾನ, ಅವನ ಶರೀರ ಪಾರ್ಥಿವ ಶರೀರವಾಗಿತ್ತು, ಇದು ಅಗ್ನಿಹೋತ್ರ ಅವಧಿ ಬಂದ ಅಮ್ಮಯ್ಯ ಶರೀರ ಅಭೂಯಿಷ್ಟವಾದ ಶರೀರ, ಅಮ್ಮಯ್ಯ ಶರೀರ ತೆಗೆದುಕೊಂಡಾಗ ಅದೇ ರೀತಿ ಅಂತರಿಕ್ಷ ಆಹ್ವಾನ ಮಾಡ್ತು, ಅಂತರಿಕ್ಷನ ಆಹ್ವಾನ ಮಾಡ್ಕೊಳತ್ತೆ, ಅಲ್ಲಿಂದ ಓವರ್ ಓವರ್ಟೇಕ್ ಮಾಡುತ್ತೆ, ಜುಲೋಕ ತಗೊಂಡೋಗುತ್ತೆ, ಆ ಜುಲೋಕ ಆಹ್ವಾನ ಮಾಡುತ್ತೆ, ಅಲ್ಲಿ ಜುಲೋಕ ಅಗ್ನಿಯಲ್ಲಿ ಇಂದ ಹೋಮ ಮಾಡಿ ಬರ್ತಾನೆ, ಅಲ್ಲಿ ಸೋಮರಾಜನೇ ಹೊಡ್ತಾನೆ. ಭಾರಿ ಇದು ಸಮಯ ಕಿರಾಣಿ ಭೂಕಂಪ ಆಯ್ತಲ್ಲ ಅಗ್ನಿಹೋತ್ರ ಬಂದಿದ್ದಂತೆ ಅವ್ರ ಮನೆ ಏನು ಆಗ್ಲೇ ಇಲ್ಲ. ಇದು ಪ್ರಕೃತಿ ಮುಗಿದಿದೆ ಏನೋ ಇದೆ ವಿಶೇಷ. ನಮ್ಮ ಇವರಿಗೆ ಕೃಷ್ಣ ಶಾಸ್ತ್ರಿ ಪ್ಯಾಲಾಸಿಸ್ ಹೊಡೆದಿದೆ ಅಂತಲ್ಲ ಮೈಲಾಪುರ ಪ್ಯಾಲಾಸಿಸ್, ಅವರಿಗೆ ವೇದಕ್ಕೇನು ವೇದ ಹೇಳ್ತಾರೆ, ಪ್ರಶ್ನಾರ್ಥ ಇದೆ ಹೇಳ್ತಾರಂತೆ, ಶ್ರೀನಿವಾಸರಾಜರು ವೇದ ಹೇಳ್ತಾ ಇದ್ರು. ಅವಾಗ ಅಂದ್ಕೊಂಡು ಅಪಹತ ಪಾಪ ಸ್ವಾಧ್ಯಾಯ ಶ್ರೀ ಹೇಳ್ತಲ್ಲ, ಪ್ಯಾಲಾಸಿಸ್ ಕಣ್ಣು ಹೊಡೆಯುತ್ತೆ, ಕಿವಿ ಹೊಡೆಯುತ್ತೆ, ಮೂಗು ಹೊಡೆಯುತ್ತೆ, ಕೈಕಾಲು ಹೊಡೆಯುತ್ತಲ್ಲ ಇದಂತೆ, ವೇದಕ್ಕೆ ಹೊಡೆಯಕ್ಕಾಗಲ್ಲ, ವೇದ ಮುಟ್ಟಕ್ಕಾಗಲ್ಲ ಪ್ಯಾಲಾಸಿಸ್. ಆರಾಮ ಸ್ಪಷ್ಟ ವೇದ ಹೇಳ್ತಿದ್ದೆ ಅಂತ ಕಣ ಮಾತಾಡಕ್ ಹೋದ್ರೆ ತದ್ದು ನೋಡಿ ಸ್ಪಷ್ಟ ವಾಕು ಅಕ್ಷರಗಳೆಲ್ಲ ಇದಾಗ್ತಿತ್ತಂತೆ, ವೇದ ಮಾತ್ರ ಕರೆಕ್ಟ್ ಬರ್ತಿತ್ತು, ನೀವು ಬರ್ತಾ ಇದೆಯಂತೆ. ಬಹಳ ವಿಶೇಷ ವೇದದಲ್ಲಿ ಈ ಆಹ್ವನೀಯವಂತಹ ಅಜ್ಞಾನ ಭಾವವನ್ನು ಮಾಡಿಸ್ತಾ ಅದು ಪರಿಣಾಮದಿಂದ ಬದಲಾವಣೆ ಆಗ್ತಾ ಹೋಗುತ್ತೆ. ನಿಮ್ಗೆ ಗೊತ್ತಾ ಅವರು ಮೈಲಾಪುರ ಮಡ್ರಾಸಲ್ಲಿ ಚೆನ್ನೈ, ಅದೇ ಅವ್ರಿಗೆ ಭಾರಿ ತುಂಬಾ ವಿದ್ಯಾವಂತವರು. ಏವಂ ಅಗ್ನಿಹೋತ್ರ ಆಹುತಿ ಅಪೂರ್ವ ಪರಿಣಾಮಾತ್ಮಕ ಜಗತ್ ಸರ್ವಂ ಇತಿ ಜಗತ್ ಸರ್ವಂ ಇತಿ ಆಹುತ್ಯೋದೇವ ಚಿತ್ತಸ್ಥತ್ವೇನ ಚಾಂತ್ಯಾಚ್ಯಾಹ ಲೋಕಂ ಪ್ರತ್ಯುತ್ಥಾಯಿತಾಂತಾಹ ಸತ್ಪದಾರ್ಥ ಪ್ರಕರಣೆ ಅಧಸ್ತಾನ್ ನಿರ್ಣೀತಾ ಉತ್ಸಾಂತ ಹಿಡಿದು ಲೋಕ ಪ್ರತ್ಯುತ್ಥಾಯಿಗೆ ಆರಾಗುತ್ತಂತೆ. ಭೂಮಿ ಎರಡು
ಹಾಗೆ ಇಲ್ಲಿಂದ ಹೋಗ್ತಲ್ಲ, ಹೋಗಿ ದುಲೋಕಾಗ್ನಿ ಹೋಗಿ ದುಲೋಕಾಗ್ನಿಯಿಂದ ಸೋಂಪು ಹೋಗಿದೆ, ಅಲ್ಲಿಂದ ಪರ್ಜನ್ಯ ಆಗಿ ಇದ್ದು, ಅಲ್ಲಿಂದ ಅನ್ನವಾಗಿ ವೃಷ್ಟಿಯಾಗಿ, ಅಲ್ಲಿಂದ ಭೂಮಿ ಬಿದ್ದು ಭೂಮಿಯಲ್ಲಿ ಅನ್ನವಾಗಿ, ಅನ್ನ ಪುರುಷನಿಗೆ ಹೋಗಿ ಪುರುಷನ ರೇತಸ್ಸಾಗಿ ತಾಯಿ ಹೊರಟು ಹೋಗ್ಬಿಟ್ಟು ಪ್ರಸಾದ. ಹೀಗೆ ಎಲ್ಲ ಜಗತ್ತು ಸರ್ವಂ ಜಗತ್ತು ಸಂಪೂರ್ಣ ಜಗತ್ತು ಅಗ್ನಿಹೋತ್ರದ ಆಹುತಿಯ ಒಂದು ಅಪೂರ್ವವಾದ ಪರಿಣಾಮ ಅಂದ್ರೆ ಅವರ ಎವಲ್ಯೂಷನ್. ಅಗ್ನಿಹೋತ್ರದ ಆಹುತಿಯ ವಿಕಾರವಾದ ಜಗತ್ತಲ್ಲ ಅಂದ್ರೆ, ಹಾಗಾದ್ರೆ ಅಗ್ನಿಹೋತ್ರ ಮಾಡದೇ ಇದ್ದವರ ಜಗತ್ತು ಹೇಗಿರುತ್ತೆ ಅಂದ್ರೆ, ಅದು ದುಃಖಮಯವಾಗಿ ಕ್ಲೇಶಮಯವಾಗಿ ಏನು ಚಾರ್ಮಿಲ್ಲದೇ ಇರುತ್ತೆ ಪ್ರಾಣಿಗಳ ಜಗತ್ತು. ಅಗ್ನಿಹೋತ್ರ ಮಾಡದೇ ಇದ್ದವರ ಜಗತ್ತಿದೆಯಲ್ಲ, ಅಗ್ನಿಹೋತ್ರ ಮಾಡದೇ ಹೇಗೆ ಪ್ರತಿಯೊಬ್ಬರೂ ಸ್ವಪ್ನ ಕಾಲದಲ್ಲಿ ಒಂದು ಪ್ರಪಂಚ ಸೃಷ್ಟಿ ಮಾಡ್ಕೋತಾರೆ, ಆದ್ರೆ ಪುಣ್ಯಾತ್ಮರ ಸ್ವಪ್ನ ಸುಂದರವಾಗಿರುತ್ತೆ, ಪಾಪಿಗಳ ಸ್ವಪ್ನ ಅಲ್ಲಿ ದುಃಖಮಯವಾಗಿ ಕಷ್ಟಮಯವಾಗಿರುತ್ತೆ. ಹಾಗೆ ಅಗ್ನಿಹೋತ್ರಿ ಇದಲ್ಲ, ಅಗ್ನಿಹೋತ್ರಿ ಮತ್ತು ಭೂಲೋಕದಲ್ಲಿ ಹುಟ್ಟುವಾಗ ಇದಾಗುವಾಗ ಅವನ ಜಗತ್ತೇ ಅವನಿಗೆ ಆನಂದಮಯವಾಗಿ ಸುಖಮಯ ಕಾಣ್ತಾ ಇರುತ್ತೆ. ಅದನ್ನು ಒಂದು ಅಂತ ಇಟ್ಕೊಂಡು ಆ ಅಗ್ನಿಹೋತ್ರದ ಆವತಿ ಪರಿಣಾಮವೇ ಜಗತ್ತು ಅಂದ್ರೆ, ಅರ್ಥಾತ್ ಎಲ್ಲರ ಇದೆಯಲ್ಲ ಧಿಯಾಧಿಯಾ ಜನಯತೆ ಅಂತ, ಎಲ್ಲರ ಮನಸ್ಸು ವಾಕು ಪ್ರಾಣಗಳ ಕರ್ಮದಿಂದಲೇ ಅನ್ನವು ಜಗತ್ತು ಸೃಷ್ಟಿಯಾಗೋದು. ನಮ್ಮ ಮನಸ್ಸು ಮನಸ್ಸಿನ ಭಾವನೆ, ನಮ್ಮ ವಾಕು ಅನ್ನು ಕರ್ಮೇಂದ್ರಿಯ ಅವುಗಳ ಭಾವನೆ, ಮತ್ತು ಇದು ಮನಸ್ಸು ಪ್ರಾಣ ಕ್ರಿಯೆ. ವಾಕು ಅನ್ನೋದು ಜ್ಞಾನೇಂದ್ರಿಯಕ್ಕೆ, ಪ್ರಾಣ ಅನ್ನೋದು ಕ್ರಿಯೇಂದ್ರಿಯಕ್ಕೆ, ಮನಸ್ಸು ಅನ್ನೋದು ಅಂದ ಭಾವನೆಗೆ, ಇವುಗಳ ಪರಿಣಾಮವೇ ಜಗತ್ತು. ಎಲ್ಲರದ್ದು ಪ್ರತಿಯೊಬ್ಬರದ್ದು ನಿಮ್ಗೆ ನಮಗೂ ಕೂಡ ಜಗತ್ತು ಕಾಣ್ತಾ ಇದೆ. ನಾವೇನ್ ಅನ್ಕೊಂಡಿದ್ವಿ ನಮ್ಗೆ ಹೇಗೆ ಕಾಣ್ತಾ ಇದೆಯೋ ಎಲ್ಲರಿಗೂ ಹಾಗೆ ಕಾಣ್ತಾ ಇದೆ ಅನ್ಕೊಂಡ್ಬಿಟ್ಟಿದೀವಿ. ಜಗತ್ ಹಂಗ್ ಕಾಣ್ತಾ ಇರಲ್ಲ, ಅವರವರಿಗೆ ಅವರವ್ರ ಜಗತ್ ಕಾಣ್ತಾ ಇರುತ್ತೆ. ಅಗ್ನಿಹೋತ್ರ ಮಾಡಿದಂತ ಯಜಮಾನಿಗೆ ನಮಗ್ ಕಾಣ್ತಾ ಇದ್ದ ಜಗತ್ತೇ ಒಳ್ಳೆ ಬಂಗಾರಮಯವಾಗಿ ಕಾಣ್ತಾ ಇದೆ, ಸುಂದರಮಯವಾಗಿ ಆನಂದಮಯವಾಗಿ ಕಾಣ್ತಾ ಇದೆ. ಅದನ್ನು ಒಂದು ಇಟ್ಕೊಂಡು ಆ ಅಗ್ನಿಹೋತ್ರ ಅಗ್ನಿಹೋತ್ರ ಮಾಡಿದಂತಹ ಅಗ್ನಿಹೋತ್ರ ಆಹುತಿಯ ಪರಿಣಾಮ ಜಗತ್ತು ಅಂತಂದ್ರು. ಅಗ್ನಿಹೋತ್ರ ಪರಿಣಾಮ ಅಂತಂದ್ರು ಒಂದೇ, ಎಲ್ಲರ ಕರ್ಮ ಪರಿಣಾಮ ಅಂತಂದ್ರು ಒಂದೇ. ಆಯ್ತಾ? ಹೀಗೆ ಎಲ್ಲಾ ಜಗತ್ತು ಕೂಡ ಅಗ್ನಿಹೋತ್ರವೆಂಬ ಆಹುತಿಯ ಅಪೂರ್ವ ರೂಪವಾದ ವಿಪರಿಣಾಮಾತ್ಮಕವಾಗಿದ್ದು, ಆಹುತಿಯ ವಿಕಾರವೇ ಜಗತ್ತು. ವೈದಿಕವಾದಂತಹ ಆಹುತಿಯ ವಿಕಾರವಾದ ಜಗತ್ತು ಒಂದು ರೀತಿ, ಪ್ರಾಕೃತಿಕವಾದಂತಹ ಭಾವನೆಗಳ ವಿಕಾರವಾದ ಜಗತ್ತು ಇನ್ನೊಂದು, ಪ್ರಾಣಿಗಳ ಜಗತ್ತು ಅದು ಇನ್ನೊಂದು ತರಹ. ಮೂರಿಂದ ಮೂಲ ಅಲ್ಲ ಅದು, ಒಬ್ಬೊಬ್ಬ ವ್ಯಕ್ತಿಗೂ ಒಂದೊಂದು ಜಗತ್ತು. ಹಾಗಾಗಿ ಆಹುತಿಯನ್ನು ಹೊಗಳಕ್ಕೋಸ್ಕರವಾಗಿ ಉತ್ಕ್ರಾಂತಿಯಿಂದ ಆರಂಭ ಮಾಡಿ ಲೋಕ ಪ್ರತ್ಯುತ್ಸಾಯಿಗಳಾಗ್ತಾರೆ ಅಂತ ಹೇಳಿ, ಅಲ್ಲಿಂದ ಅಲ್ಲಿ ಅವರಿಗಿರ್ತಕ್ಕಂತಹ ಷಟ್ ಪದಾರ್ಥವನ್ನ ಕರ್ಮ ಪ್ರಕರಣದಲ್ಲಿ ಇದರಲ್ಲಿ ಶತಪಥ ಬ್ರಾಹ್ಮಣದ ಆ ಭಾಗದಲ್ಲಿ ಈ ಪದಾರ್ಥವನ್ನು ನಿರ್ಣಯ ಮಾಡಿದ್ದಾಯಿತು ಅಂತ ಹೇಳ್ತಾ ಇದ್ದಾರೆ. ಏನೋ ಚೇಂಜ್ ಮಾಡಿಲ್ಲ ಗಣ ಮುಳ್ಳು, ಯಾಕೆ ನೋಯ್ತಾ ಇದೆ? ಅದೆಷ್ಟು ಆಗಿಲ್ಲ, ಸ್ಪೀಡಿಗೆ ಹೋಗ್ಬಿಡುತ್ತೆ. ಹದ್ದಾಕು ಏನಂತಾಗೋ, ಏನು ಹತ್ತು ವರ್ಷ ಓದಿದ್ರು ಅಷ್ಟೇ ಇಲ್ಲ, ಎಪ್ಪತ್ತ ಬಿಟ್ಟು ಎಪ್ಪತ್ತಕ್ಕೆ ಮೇಲೆ ಅಂತ. ಎಲ್ಲವೂ ಅಗ್ನಿಹೋತ್ರ ಆಹುತಿಯ ಪರಿಣಾಮವೇ ಅಂತ ಹೇಳಿ ಆಹುತಿಯನ್ನು ಹೊಗಳಕ್ಕೋಸ್ಕರವಾಗಿ ಉತ್ಕ್ರಾಂತಿಯಿಂದ ಆರಂಭಗೊಂಡು ಪ್ರತ್ಯುತ್ಸಾಯಿವರೆಗಿರ್ತಕ್ಕಂತಹ ಷಟ್ ಪದಾರ್ಥವನ್ನ ಕರ್ಮ ಪ್ರಕರಣದಲ್ಲಿ ಕೆಳಗಡೆಯಲ್ಲಿ ಹಿಂದೆ ಯತಪಥ ಬ್ರಾಹ್ಮಣದಲ್ಲಿ ಇದನ್ನು ನಿರ್ಣಯ ಮಾಡಿದ್ದಾಗಿದೆ ಎಂದು ಇಹತು. ಹಾಗಾದ್ರೆ ಇಲ್ಲಿ ಯಾಕೆ ತಗೊಂಡ್ರಿ ಮತ್ತೆ ಶತಪಥ ಬ್ರಾಹ್ಮಣದಲ್ಲಿ ಅದೆಲ್ಲ ವಿಚಾರ ಬಂದ್ಮೇಲೆ ಈ ಪಂಚಾಗ್ನಿ ವಿದ್ಯಾ ಪ್ರಕರಣ ಇಷ್ಟು ಅದನ್ನು ಅನುವಾದ ಮಾಡೋ ಕಾರಣ ಏನು ಅಂದ್ರೆ, ಕರ್ತು ಕರ್ಮ ವಿಪಾಕ ವಿವಕ್ಷಾಯ ದುಲೋಕಾಧ್ಯಾಭ್ಯ ಪಂಚಾಗ್ನಿ ದರ್ಶನಂ ಉತ್ತರ ಮಾರ್ಗ ಪ್ರತಿಪತ್ತಿ ಸಾಧನಂ ವಿಶಿಷ್ಟ ಕರ್ಮ ಫಲೋಪಭೋಗಾಯ
ಉದಿಷ್ಠಿತ ಮಿತೇ ಜಿಲೋಕಾಜ್ಞಾಜಿ ದರ್ಶನ ಪ್ರಸ್ತೂಯತೆ. ಈ ಪ್ರಸಕ್ತ ಜ್ಞಾನ ಪ್ರಕರಣದಲ್ಲಿ ಪ್ರಸಕ್ತ ಜ್ಞಾನನ ಉಪಾಸನೆ ಜ್ಞಾನ ಇಲ್ಲಿ ಅದನ್ನ ಅನುವಾದ ಮಾಡಿಕೊಂಡದ್ದಾದ್ರು ಕರ್ಮದ ವಿಪಾಕ, ಕರ್ಮದ ಎವಲ್ಯೂಷನ್. ವಿಪಾಕ ಅಂದ್ರೆ ಅದರ ಪಾಕಾವಸ್ಥೆ, ಪಕ್ವಾವಸ್ಥೆ. ಕರ್ಮ ಮಾಡಿದ ಮೇಲೆ ಫಲ ಆಗತ್ತಲ್ಲ, ಆ ಫಲಾವಸ್ಥೆಗೆ ವಿಪಾಕಾವಸ್ಥೆ ಎಂದರೆ ಅದನ್ನು ಹೇಳಬೇಕು ಅಂತ ಅನ್ಕೊಂಡಾಗ ಜಿಲೋಕ ಅಗ್ನಿಯಿಂದ ಆರಂಭ ಮಾಡಿಕೊಂಡು ಜಿಲೋಕ ಅಗ್ನಿ ಒಂದೋ, ಪರ್ಜನ್ಯ ಅಗ್ನಿ ಎರಡೋ, ಪೃಥ್ವಿ ಅಗ್ನಿ ಮೂರು, ಪುರುಷ ಅಗ್ನಿ ನಾಲ್ಕು, ಯೋಷ ಅಗ್ನಿ ಇಂದ ಸ್ತ್ರೀ ಅಗ್ನಿ ಐದು, ಒಂದ್ಸರಿ ಪಂಚ ಜಿಲೋಕಾಗ್ನಿಯಿಂದ ಆರಂಭ ಮಾಡಿಕೊಂಡು ಐದು ಅಗ್ನಿಯ ದರ್ಶನ ಅಂದ್ರೆ ಉಪಾಸನೆ. ಅದು ಯಾತಕ್ಕೆ ಆ ಉಪಾಸನೆ ಉತ್ತರ ಮಾರ್ಗ ಪರಿವರ್ತಿ ಸಾಧನ, ಉತ್ತರಾಯಣ ಮಾರ್ಗದ ಉತ್ತರಾಯಣ ಮಾರ್ಗವನ್ನು ಹೊಂದುವುದಕ್ಕೆ ಸಾಧನ. ನೋಡು, ಕರ್ಮಿಗಿಲ್ಲ ಉತ್ತರಾಯಣ ಮಾರ್ಗ, ಅಗ್ನಿಹೋತ್ರ ಮಾಡುವ ಕರ್ಮಿಗೆ ದಕ್ಷಿಣಾಯನ ಮಾರ್ಗ ಪಿತೃಲೋಕ. ಅವನ ಇದನ್ನೇ ಭಾವನೆ ಮಾಡುವಂತಹ ಉಪಾಸನೆ ಉತ್ತರಾಯಣ ಅವಂದ. ಅದೇ ಅಗ್ನಿಹೋತ್ರ ಮಾಡುವಂತಹ ಯಜಮಾನನ ಒಂದು ಏನಿದೆ ಸಂಚಾರಗಳು, ಅದನ್ನೇ ಅಗ್ನಿಯಿಂದ ಭಾವನೆ ಮಾಡಿ ತಾನು ಅಗ್ನಿರ್ಭುತವನಾಗಿದ್ದೀನಿ ಉಪಾಸನೆ ಮಾಡುವಂತಹ ಉಪಾಸಕನಿಗೆ ಉತ್ತರ ಮಾರ್ಗ ಪ್ರತಿಪತ್ತಿ, ಉತ್ತರ ಮಾರ್ಗನ ಉತ್ತರಾಯಣ ಮಾರ್ಗ ಪ್ರತಿಪತ್ತಿ ಅದಕ್ಕೆ ಸಾಧನವಾಗಿದೆ. ಅದು ವಿಶಿಷ್ಟವಾದ ಫಲ ಅಂದ್ರೆ ಅವನು ಯುನಿಕ್ ಆದ ಅಸಾಧಾರಣವಾಗಿರ್ತಕ್ಕಂತಹ ಬ್ರಹ್ಮಲೋಕವೆಂಬ ಕರ್ಮಫಲ, ಅದು ಉಪಾಸನಾ ಕರ್ಮಫಲ. ಅದನ್ನು ಅನುಭವಿಸೋದಕ್ಕೋಸ್ಕರವಾಗಿ ಆ ಪಂಚಾಗ್ನಿ ವಿದ್ಯೆಯನ್ನು ಇಲ್ಲಿ ವಿಧಾತು ಇಷ್ಟಂ ವಿಶಿಕ್ಷಿತಂ, ಧ್ಯಾನ ಮಾಡಬೇಕು ಅಂತ ಪಟ್ಕೊಂಡಿದೆ ಅಂತ. ಆದ್ದರಿಂದ ಅದಕ್ಕಾಗಿ ದ್ವಿಲೋಕ ಅಗ್ನಿಯಾಗಿ ದರ್ಶನ, ದ್ವಿಲೋಕವೆಂಬ ಅಗ್ನಿ ಪರ್ಜನ್ಯಾಗ್ನಿ ಅಂತ ಹೇಳಿ ಅದರ ದರ್ಶನ ಉಪಾಸನೆಯನ್ನ ಇಲ್ಲಿ ಆರಂಭ ಮಾಡ್ಕೋತಾ ಇದೆ. ಈ ಉಪಾಸನೆ ಮಾಡಿ ನೀವು ಅಂದ್ರೆ ಅಗ್ನಿಹೋತ್ರ ಮಾಡುವಂತ ಅಗ್ನಿಹೋತ್ರಿಯೂ ಕೂಡ ಈ ಭಾವನೆಯನ್ನು ಮಾಡಬಹುದು. ಆ ಅಗ್ನಿಹೋತ್ರ ವಿಜಯ ಇದ್ದವರು ಮಾಡಬಹುದು, ಬರೀ ಅಗ್ನಿಹೋತ್ರವನ್ನು ಮಾಡಬಹುದು, ಬರೀ ಉಪಾಸನೆಯನ್ನು ಮಾಡಬಹುದು. ಉಪಾಸನೆ ಬಿಟ್ಟು ಬರೀ ಅಗ್ನಿಹೋತ್ರ ಮಾಡಬಹುದು, ಉಪಾಸನಾ ಸಹಿತವಾಗಿ ಮಾಡಬಹುದು, ಅಗ್ನಿಹೋತ್ರ ಬಿಟ್ಟು ಮಾಡಬಹುದು. ಪಂಚಾಗ್ನಿ ವಿದರ್ಶನ ಸ್ವತಂತ್ರ ಇದು ಉಪಾಸನೆ, ಕರ್ಮಾಂಗ ಉದ್ಗೀತೋಪಾಸನೆ ಅಂತ ಕರ್ಮಾಂಗೋಪಾಸನೆ ಅಲ್ಲ ಇದು. ತತ್ತೆಯೇ ಅಧ್ಯಾತ್ಮ ಪ್ರಾಣ ಇಹ ಅಗ್ನಿಹೋತ್ರಸ್ಯ ಹೋತಾರ ದೇವ ಆಜೀವಿಕತ್ವೇನ ಪರಿಣತಾ ಸಂತಹ ಇಂದ್ರಾದೇವೋ ಭವಂತಿ. ಏನ್ ಭಾಷ್ಯಕಾರರಿಗೆ ಕರ್ಮದ ವಿಚಾರ, ಉಪಾಸನಾ ವಿಚಾರ, ತತ್ವ ವಿಚಾರ ಎಲ್ಲೋರು ಅನ್ಬಿಟಬಲ್. ಇಲ್ಲಿ ಆಧ್ಯಾತ್ಮದ ಪ್ರಾಣ ಇದೆಯಲ್ಲ, ಸಮಷ್ಟಿ ಪ್ರಾಣದ ಅಂಶ ಅದು. ಅಧ್ಯಾತ್ಮಂ ಇದು ಅಧ್ಯಾತ್ಮೆ ಸಪ್ತಮಿ ಉಂಟು ಪ್ರಥಮ ಉಂಟು. ಅಲ್ಲಿರ್ತಕ್ಕಂತಹ ಪ್ರಾಣಗಳು ಅಂದ್ರೆ ಭಾಗಾದಿ ಪ್ರಾಣಗಳು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಮತ್ತು ಮುಖ್ಯ ಪ್ರಾಣ ಇದೆಯಲ್ಲ ಅವುಗಳಿದಲ್ಲ, ಅವುಗಳೇ ಇಲ್ಲಿ ಅಗ್ನಿಹೋತ್ರ ಕಾಲದಲ್ಲಿ ಅಗ್ನಿಹೋತ್ರವನ್ನು ಹೋಮ ಮಾಡುವವರು, ಅಗ್ನಿಹೋತ್ರ ಹೋಮ ಮಾಡುವ ಆ ಪ್ರಾಣಗಳೇ. ಅವುಗಳೇ ಆದಿದೈವಿಕ ರೂಪವಾಗಿ ಪರಿಣಾಮ ಕಂಡವರಾದಾಗ ಇಂದಾದಿಗಳು ಅನ್ಸ್ಕೊಳ್ತಾರೆ. ಹಸ್ತವೇ ಬಲವೇ ಆದಿದೈವಿಕ ರೂಪದ ಹಿಂದ ಅನ್ಸ್ಕೊಳ್ತಾನೆ, ಈ ಪ್ರೇರಣೆಯೇ ಆದಿದೈವಿಕ ಸವಿತಾ ಅನ್ಸ್ಕೊಳ್ತಾನೆ. ಇಲ್ಲಿರ್ತಕ್ಕಂತಹ ಬುದ್ಧಿ ಇದೆಯಲ್ಲ, ಮನಸ್ಸು ಬುದ್ಧಿ ಇದೆ, ಹೇಳಿದ ಭಾಗ ಅದಕ್ಕೆ ಈ ವಾಕ್ಯ ಅಗ್ನಿ ಅನ್ಸ್ಕೊಳತ್ತೆ, ಈ ಕಣ್ಣೇ ಸೂರ್ಯ ಅನ್ಸ್ಕೊಳತ್ತೆ, ಈ ದಿಕ್ಕೆ ನಾಸಿಕೆಯೇ ವಾಯು ಅನ್ಸ್ಕೊಳತ್ತೆ. ಎಲ್ಲಾ ದೇವತೆಗಳು ಇಲ್ಲೇ ಇದ್ದಾರೆ, ಅಧ್ಯಾತ್ಮ ನಮ್ಮ ದೇಹದಲ್ಲೇ ಸಮಸ್ತ ದೇವತೆಗಳು ಕೂತ್ಕೊಂಡಿದ್ದಾರೆ. ಹಾಗೆ ಶ್ರುತಿ ಬ್ರಾಹ್ಮಣೋಮಿ ಸರ್ವ ದೇವತಾ, ಯಾಕೆ ಹೇಳು, ಅವನು ಭಾನೆ ಮಾಡ್ತಿರ್ತಾನೆ ಅಂತ. ಎಲ್ಲರೂ ಎಲ್ಲಾ ದೇವತೆಗಳು ಆಗಿದ್ದಾರೆ, ಪ್ರಾಣಿನಲ್ಲೇ ಹಸುವಿನಲ್ಲಿ 33 ಕೋಟಿ ದೇವತೆಗಳು ಇದ್ದಾರೆ ಅಂತ. ಇದರಲ್ಲಿ ಸರ್ವ ದೇವತಾ ಭೇತಿ ಪ್ರೋಕ್ಷತಿ ದೇವತಾ ಏವ ನಿರ್ಣಯ. ಆದ್ರೂ ಎಲ್ಲಾ ದೇವತೆಗಳು ಇದ್ರು ಕೂಡ ಅದಕ್ಕೆ ಪ್ರಜಾಪತಿ ಕೊಡ್ತೀರ ಅಂತ ಪ್ರಶ್ನೆ ಇದೆ. ಅತ್ಪಾದೃಷ್ಟ ಪ್ರಜಾಪತಿ ಪಶುನಾಮನ ರೂಪ ತಮ. ಆಧ್ಯಾತ್ಮಿಕವಾದ ಈ ಪ್ರಾಣಗಳೇ ಅಗ್ನಿಹೋತ್ರವನ್ನು ಹೋಮ ಮಾಡುವರಾಗಿದ್ದು ಅವರೇ ಆದಿದೈವಿಕ ರೂಪವಾಗಿ ಪರಿಣಾಮ ಕಂಡವರಾದಾಗ ಅವರಿಗೆ ಇಂದ್ರಾದಿಗಳು ಇಂದ್ರಾದಿಗಳು ಅನ್ನೋ ಹೆಸರು ಬರುತ್ತೆ. ಇಂದ್ರಾದಿಗಳು ಅನ್ಸ್ಕೊಳ್ತಾರೆ, ಅಂದ್ರೆ ಇಂದ್ರಾದಿಗಳೇ ಪ್ರಾಣಿದ್ದಾರೆ, ಪ್ರಾಣಗಳೇ ಇಂದ್ರಾಗಿದ್ದಾರೆ, ಒಬ್ಬರೇ ಇವರಾಗಿರೋರು. ದೇವ ತತ್ವ ಹೋತಾರೋ ಜಿಲೋಕಾಗ್ನೋ,
ಅವರೇ ಇಲ್ಲ ಅಜ್ಜ ಪ್ರಾಣವಾಗಿ ಹೋಮ ಮಾಡ್ತಾ ಇದ್ರು. ಆಮೇಲೆ ಹೋದ್ಮೇಲೆ ಅವನ ಜುಲೋ ಕಾಟ್ಲು ಹೋಮ ಮಾಡೋರು ಹಿಂದಾಜಿಗಳೇ, ಎಲ್ಲಾ ಜಾಗಗಳು ಹೋಮ ಮಾಡೋರು ಹಿಂದಾಜಿಗಳು ಭಾಗ ಮಾಡೋರು. ಏನು ಇಷ್ಟಪಟ್ಟಿದೆ ಅಂತಂದ್ರೆ, ಪತಿ ಪತ್ನಿಯರ ಸಂಬಂಧ ಇದೆಯಲ್ಲ ಅದು ಕೂಡ ಹಿಂದಾದಿಗಳನ್ನ ನಡೀತಾ ಇದೆ. ಆ ದೇವತೆಗಳೇ ಆ ರೈತಸ್ಸೆಂಬ ಆಹುತಿ ದ್ರವ್ಯವನ್ನ ಸ್ತ್ರೀ ಎಂಬ ಜಾಠರಾಗ್ನಿಯಲ್ಲಿ ಅವರೇ ಹೋಮ ಮಾಡ್ತಾ ಇದ್ದಾರೆ ಅಂತಂದ್ರೆ, ಷಟ್ಪದಿ ಹೊಡ್ತಾರೆ ಅಂತ ಅದನ್ನ ಆತ್ಮ ಶೇತಿಗತ್ವ ಅಂತವ್ರು ಅದು ಹೊಡ್ತಾರೆ ಅಂತ ಭಾವನೆಯಿಂದ. ತೇಚ ಇಹ ಅಗ್ನಿಹೋತ್ರಸ್ಯ ಫಲಭೋಗಾಯ ಅಗ್ನಿಹೋತ್ರ ಹುತವಂತ. ಇಂದ್ರಾದಿಯ ಇಂದ್ರಾದಿಗಳೇ ಇಲ್ಲಿ ಇಂದ ಈ ಭೂಲೋಕದಲ್ಲಿ ಅಗ್ನಿಹೋತ್ರಿ ಎಂಬ ಯಜಮಾನನಲ್ಲಿ ಅಗ್ನಿಹೋತ್ರವನ್ನು ಹೋಮ ಮಾಡುವಾಗ ಅವರು ತಮ್ಮ ಫಲವನ್ನು ಅನುಭವಿಸೋಕ್ಕೋಸ್ಕರವಾಗಿ ಅವರೇ ಅಗ್ನಿಹೋತ್ರ ಹೋಮ ಮಾಡಿದ್ರು. ನಾನು ಮಾಡಿದೆ ನೀನು ಅನ್ಕೋತಾ ಇದ್ದಾರೆ, ನೀನು ಅಗ್ನಿಹೋತ್ರ ಮಾಡ. ಇಂದ್ರಾದಿ ದೇವತೆಗಳೇ ಕರ್ಣಗಳು ಕೊಟ್ಟು ಅಗ್ನಿಹೋತ್ರ ಮಾಡಿದೇವರು, ದೇವತೆಗಳೇ ಅಗ್ನಿಹೋತ್ರ ಮಾಡಿದವರೇ ಹೊರತು ಈ ಇವನು ಅಭಿಮಾನ ಪಟ್ಟು ನಾನು ಅಗ್ನಿಹೋತ್ರ ಮಾಡ್ತೀನಿ ನಾನು ಅಗ್ನಿಹೋತ್ರ ಅನ್ಕೋತಾನೆ. ನಿಜವಾಗಿ ಫಲಭೋಗಾಯ ಅಗ್ನಿಹೋತ್ರಂ ದೇವ ಇಂದ್ರಾದಯ ಅಗ್ನಿಹೋತ್ರಂ ಹುತಮಂತ. ಭಾಷೆಗೆ ಹೆಂಗ್ ಬರಿದೆ ನೋಡು, ಫಲಭೋಗಕ್ಕಾಗಿ ಆಯ್ತಲ್ಲ ಇನ್ನೊಂದ್ಸ ಓದಿದ್ಯಾ? ಹಾ ಓದು, ಕಟ್ ಮಾಡು, ಯಾಕೆ ಬೇಕು ನಿಂಗೆ. ಅದು ಒಪ್ಕೋಬೇಕಲ್ಲ ಅವರು, ಒಪ್ಪಲ್ಲ ಅಷ್ಟು ಶುಭ ಅಗ್ನಿಹೋತ್ರ ಮಾಡ್ಬೇಕು ಅಂತ ಬೇಡ ಬೇಡ ಅಂತಾರೆ. ಅಲ್ಲಿ ಹೋಗೋಣ, ಸ್ವಿಟ್ಜರ್ಲೆಂಡ್ ಹೋಗೋಣ ಬರ್ರಿ ಅಂತಾರೆ. ಹೋಗ್ತೀವಿ, ಪ್ಯಾಂಟ್ ಹಾಕೊಂಡು ಹೋಗ್ಬೇಕು, ಏನ್ ಮಾಡೋಕ್ಕಾಗಲ್ಲ. ಅವಾಗ ನಿಂಗೆ ಈ ಅಗ್ನಿಹೋತ್ರ ಮಾಡಕ್ ಬರೋದು ಇಂದ್ರ ಅಗ್ನಿಹೋತ್ರ ಮಾಡೋದು ಹೇಳಿ. ದೇವ ಫಲ ಪರಿಣಾಮ ಕಾಲೇ ಫಲಭೋಕ್ತೃತ್ವ ತತ್ ತತ್ ಹೋತೃತ್ವ ಪ್ರತಿಪದ್ಯಂತೆ. ಒಂದೇ ಪದಾರ್ಥ ತತ್ ತತ್ ಅಭೀಕ್ಷ ಹೋತೃತ್ವ ಪ್ರತಿಪದ್ಯಂತೆ ತಥಾ ತಥಾ ವಿಪರಿಣಮಮಾನಃ ದೇವಶಬ್ದವಾಚ್ಯಾಸ್ತಂತಹ ಫಲರೂಪವಾದ ಪರಿಣಾಮ ಕಾಲದಲ್ಲೂ ಇದು ಸಾಧನ ಕಾಲ, ಕ್ರಿಯಾಕಾಲ, ಕ್ರಿಯಾಕಾಲ ಸಾಧನ ಕಾಲದಲ್ಲಿ ಇದ್ದಂತಹ ಇಂದ್ರಾದಿ ದೇವತೆಗಳೇ ಫಲದ ಫಲರೂಪವಾಗಿ ಪರಿಣಾಮ ಕಾಲದಲ್ಲೂ ಕೂಡ ಆ ಫಲವನ್ನು ಅನುಭವಿಸೋರು ಅವರೇ. ನಾನ್ ನೋಡಿದೆ ಅನ್ಕೊಂಡ್ರೆ ಆದಿತ್ಯನೇ ಕಣ್ಣಾಗಿ ನೋಡಿ ಫಲ ಅನುಭವಿಸ್ತಾ ಇರೋದು, ದಿಗ್ದೇವತೆಗಳೇ ಕಿವಿಯಾಗಿ ಆ ಶಬ್ದವನ್ನು ಕೇಳಿ ಆನಂದ ಅನುಭವ. ಎಲ್ಲಾ ಜಾಗದಲ್ಲೂ ಹೋಮ ಮಾಡಿದವರು ದೇವತೆಗಳೇ, ಫಲ ಅನುಭವಿಸೋರು ದೇವತೆಗಳೇ. ಇವನು ಮಾತ್ರ ಈ ಜೀವ ಪರಮಾತ್ಮನೋ ಇವನು ಗೊತ್ತಿಲ್ಲ, ನಾನು ಕರ್ಮ ಮಾಡೋನು ನಾನು ಅನುಭವಿಸು ಅಂತ ಸಿಕ್ಕಾಕೊಳ್ತಾನೆ. ಕ್ರಿಯೆ ಮಾಡೋರು ದೇವತೆಗಳೇ, ಫಲ ಅನುಭವಿಸೋರು ದೇವತೆಗಳೇ, ಆ ಸಾಧನ ರೂಪವು ಅವ್ರದ್ದೇ ಎಲ್ಲ ಅನ್ಕೊಂಬಿಟ್ರೆ ಇವನು ನಿರ್ಲಿಪ್ತರಾಗಿ ಅಸಕ್ತರಾಗಿರ್ಬೋದು. ಅಭಿಮಾನ ಪಡ್ಕೊಂಬಿಟ್ಟ ನಾನು ಅಗ್ನಿಹೋತ್ರ ಮಾಡಿದ್ದೀನಿ ಅಂತ ಸಿಕ್ಕ ಇಷ್ಟ. ಫಲ ಪರಿಣಾಮ ಕಾಲದಲ್ಲೂ ಆ ದೇವತೆಗಳೇ ಇಲ್ಲಿ ಹೋಮ ಮಾಡಿದವರಾದ್ರಿಂದ ಅವರ ಫಲಭೋಕ್ತಗಳು ಅನ್ಬೋದಾದ್ರಿಂದ ಅಲ್ಲಲ್ಲಿ ಅವರೇ ಹೋತರಾಗಿದ್ದಾರೆ ಅಂತ ಹೋತೃತ್ವ ಪ್ರತಿಬದ್ಧಂತೆ. ಹೋತೃತ್ವವನ್ನು ಅವರೇ ಪಡ್ಕೊಳ್ತಾ ಇದ್ದಾರೆ, ಹಾಗಾಗಿ ಪರಿಣಾಮವಾಗುತ್ತಾ ಅವರೇ ದೇವತಾ ಶಬ್ದ ವಾಚ್ಯ ಆಗ್ತಾರೆ. ಪರಿಣಾಮ ಆಗ್ತಾ ವ್ಯಾಪಕವಾಗ್ತಾ ಅಧ್ಯಾತ್ಮವಾಗಿದ್ದಾಗ ದೇವತಾ ಶಬ್ದದಿಂದ ನಾವು ಕಲಿತಿರಲ್ಲ, ಸಮಷ್ಟಿ ಆದಾಗ ದೇವತಾ ಶಬ್ದ ಕರೆಸ್ಕೊಳ್ತಾರೆ ಅವರು. ಸರ್ವವ್ಯಾಪಕರಾದಾಗ ವಾಕ್ಕಾದಾಗಿಂದ್ರಿಯ, ಅಗ್ನಿಯಾಗಿದ್ದಾಗ ದೇವತೆ ಅವರು, ಕಣ್ಣಾಗಿದ್ದಾಗ ಚಕ್ಷುರಿಂದ್ರಿಯ, ಅದು ಆಯುಚ್ಯರಾದಾಗ ದೇವತೆ ಅವರು, ಮೂಗಾಗಿದ್ದಾಗ ಘ್ರಾಣೇಂದ್ರಿಯ, ವಾಯು ಆಯಿತು ಅಂದ್ರೆ ದೇವತೆ ಆಗ್ಬಿಡುತ್ತೆ. ಕಿವಿಗೆ ದಿಗ್ದೇವತೆಗಳು, ದಿಗ್ದೇವತೆಗಳು ಹೇಳ್ತಾರೆ, ಶ್ರೋತೃಗೆ ಇದು ಹೇಳ್ತಾರೆ, ಶ್ರೀ ದೇವತೆಗಳು ಹೇಳ್ತಾರೆ. ಶ್ರೋತಸ್ವಿ ನಾಭಿರು ಸ್ಯಾವೇತಿ ತಾವೇದ ಮಶ್ಮಿಭ್ಯಾಮ ಶ್ರೀಭ್ಯಾಂ ಕುರುಡಾಶಂ ಶ್ರೀಕಪಾಲ. ಪರೀಕ್ಷೆಯಲ್ಲಿ ಜ್ವರ ನಡೆದಿದೆ ಅಂತ ಮತ್ತೆ ಫಲ ಅನುಭವಿಸೋರು ಅವರ ಮಾಡೋರು ಅವರಮ್ಮ. ಆ ಯಜ್ಞ ದ್ರವ್ಯಗಳೆಲ್ಲ ದೇವತೆಗಳ, ಯಜ್ಞ ದ್ರವ್ಯಗಳೆಲ್ಲ ದೇವತೆಗಳು, ಯಜ್ಞ ಆಧಾರವು ದೇವತೆಗಳು, ಖರ್ಚುಗಳು ದೇವತೆಗಳು, ಫಲ ಅನುಭವಿಸು. ನೀನು ಏನು ಅಲ್ಲ, ನೀನು ಸಚ್ಚಿರಾನಂದ ಸ್ವಾಮಿ ಪರಮಾತ್ಮ, ನಿನ್ನ ಈ ಚಿನ್ನದ ಚೈತನ್ಯ ಸ್ವರೂಪನು. ನೀನು ಅಭಿಮಾನ ಪಡ್ಕೊಂಡು ನಾನು ಮಾಡೋನು ಅಂತ ಸಿಕ್ಕಾಕೊಳ್ತಾ ಇದೀಯ. ನೀನ್ ಮಾಡೋನೇ ಅಲ್ಲ, ಮಾಡಿಯೇ ಇಲ್ಲ, ಮಾಡೋಕ್ಕೂ ಆಗಲ್ಲ ನಿಮಗೆ, ಮಾಡೋರಲ್ಲ ಅವರು.
ದೇವಶಬ್ದ ವಾಚ್ಯ ಆಗುತ್ತಾರೇನು? ಅತ್ರ ಚ ಯತ್ ಪರೋದ್ರವ್ಯಂ ಅಗ್ನಿಹೋತ್ರ ಕರ್ಮಾಶ್ರಯಭೂತಂ. ಇಹ ಆವನಿಯೇ ಪ್ರಕ್ಷಿಪ್ತಂ ಅಗ್ನಿನಾ ಭಕ್ಷಿತಂ ಸದೃಷ್ಟೇನ ಸೂಕ್ಷ್ಮೇಣ ರೂಪೇಣ ವಿಪರಿಣತಂ ವಿಪರಿಣತಂ ಸಹಕರ್ತಾ ಯಜಮಾನೇನ ಅಮುಂ ಲೋಕಂ ಧೂಮಾಧಿಕ್ರಮೇಣ ಅಂತರಿಕ್ಷಂ ಅಂತರಿಕ್ಷಾ ತ್ರಿಲೋಕಂ ಆವಿಶತಿ. ಇವರು ನೋಡಂಗ್ ಬಂದಿದ್ದಾರೆ ಹೆಂಗಾದ್ರು, ಹೆಂಗ್ ಬಂದಿದ್ದಾರೆ ನೋಡಿ. ಇಲ್ಲಿ ಅಗ್ನಿಹೋತ್ರ ಯಜಮಾನ, ಅಗ್ನಿಹೋತ್ರಿ ಇರಲ್ಲ, ಅಗ್ನಿಹೋತ್ರ ಮಾಡೋ ಯಜಮಾನ. ಅದೇನು ಪಯೋದ್ರವ್ಯ ಹಾಲೆಂಬ ದ್ರವ್ಯವನ್ನು ತೆಗೆದುಕೊಂಡು ಹೋಮ ಮಾಡ್ತಾನೆ. ಅಗ್ನಿಹೋತ್ರವೆಂಬ ಕರ್ಮಕ್ಕೆ ಆಶ್ರಯವಾಗಿರ್ತಕ್ಕಂಥದ್ದು ಯಾವುದೋ ಆ ಪಯಸ್ ಎಂಬ ಹಾಲು, ಪಯಸ್ ಮುಂದೆ ಹಾಲು, ಆ ದ್ರವ್ಯ ಅದನ್ನು ಆಹ್ವನೀಯದಲ್ಲಿ ಮಂತ್ರವತ್ತಾಗಿ ಹಾಮ ಹಾಕ್ತಾನೆ. ಅಗ್ನಿಜ್ಯೋತಿ ಜ್ಯೋತಿ ಅಗ್ನಿ ಸ್ವಾಹ ಆಹ್ವನಿ ಎಂಬ ಅಗ್ನಿಯಲ್ಲಿ ಹಾಕಿದ್ದಾದಾಗ ಅದು ಅಗ್ನಿ ಅದನ್ನ ಭಕ್ಷ ಮಾಡುತ್ತೆ, ಅಂದ್ರೆ ಹೀರ್ಕೊಂಡ್ಬಿಡುತ್ತೆ. ನೋಡಿ ಯಾವ ರೀತಿ ಹಂಗ ಇದಾಗುತ್ತೆ ಅಂತ ಹಾಕಿ ನಾನು ನೋಡಿದ ಮಣ್ಣ ಕೆಂಟದ ಮಾಡ್ತಾ ಇದ್ನಲ್ಲ, ಒಂದೇ ಜಾಗ ಮಾಡಬಾರ್ದಂತ ಅದನ್ನ ಹೀಗೆ ಪೂರ್ವದ ಹೆಂಗ್ ಪ್ರದಕ್ಷಿಣೆ ಹಿಂಗೆ ಮಾಡ್ತಾರೆ, ಎಲ್ಲ ಕಡಿಮೆ ಬಿಡುತ್ತೆ. ಆ ಕೊಂಡ ಅಲ್ಲ ಅಲ್ಲಿ ಕೆಂಡ ತುಂಬಾ ಇರುತ್ತದೆ, ಅದರಿಂದ ಒಂದೊಂದು ಕೆಲವರು ಹೆಚ್ಚು ಕಮ್ಮಿ ಒಂದು ಎರಡು ನಾಲ್ಕು ಹನಿ ಬೆಳತ್ತೆ ಅಷ್ಟೇ, ಅದಷ್ಟನ್ನು ಹಂಗೆ ಚಕ್ ಮಾಡ್ಬಿಡುತ್ತೆ, ಅಗ್ರಿ ತೀರ್ಕೊಂಡ್ಬಿಡುತ್ತೆ. ಒಂದೇ ಜಾಗ ಹೋಗ್ಬಿಟ್ರೆ ಆ ಕೆಂಡ ಆಳ್ಬಿಟ್ಟು ನೆಲಕ್ಕೆ ಹೋಗ್ಬಿಡುತ್ತೆ, ನೆಲಕ್ಕೆ ಹೋಗ್ಬಾರ್ದು ಆಹುತಿ ದ್ರವ್ಯ. ಅದಕ್ಕೆ ಬಲಿಷ್ಠ ಮಾಡ್ಕೋಬೇಕು, ಎರಡು ಮೂರು ಲೇಯರ್ ಇರಬೇಕು ಕೆಂಡ, ಮೂರ್ನಾಲ್ಕು ಲೇಯರ್ ಇದ್ರು ಹೀಗೆ ಪ್ರದಕ್ಷಿಣಾಕಾರ ಹೋಗ್ಬಿಟ್ರೆ ಇದೆ ಅಲ್ಲಿ ಒಂದು ಹೊಗೆ ಬರುತ್ತೆ. ಇಷ್ಟೇ ಭಾಷಣ ಅದು ಆ ಪಯಸದ ಆಹುತಿ ಕೊಟ್ಟ ಅದನ್ನ ತಗೋಬಾರ್ದು ನಾವು, ಆಹುತಿ ಹಾಗೆ ಬಂದಿರೋದು ನಾವು ನಾವು ಹೋಗಿ ತಗೋಗಿ ಹೋಗ್ಬಾರ್ದು, ದೇವಜಗ ಕೊಟ್ಟದ್ದು ನಾನು ನಂಗೆ ಅಂತ ಅನ್ಕೋಬಾರ್ದು. ಪರಮಾಚಾರ್ಯರು ನೈವೇದ್ಯಕ್ಕಿಟ್ಟಂತ ಒಂದು ಕೇಸಿ ಬಾತು ಪಾಯಸ ಅಲ್ಲ, ಘಮ ಘಮ ವಾಸನೆ ಬರ್ತದೆ ಅಲ್ಲಿ, ಇಷ್ಟ ವಾಸನೆ ಬರ್ತದೆ ಇಷ್ಟ ಆಗಿದೆ ಅಂತ ಯಾರೋ ಅಂದಿರ್ತಂತೆ, ಅವ್ರ ಕಿವಿ ಬಿದ್ದ್ಬಿಡ್ತು ಪರವಾಗಿ ತಗೊಂಡೋಗಿದ್ರು ನೈವೇದ್ಯ ಮಾಡಲ್ಲ ಅಂತ ಬೇರೆ ಮಾಡ್ಕೊಂಡ್ಬಂದು. ಯಾಕೆ ಯಾಕೆ ಇಲ್ಲ, ಅವರೆಲ್ಲ ಅದ ಆಸ್ವಾದನೆ ಮಾಡ್ಬಿಟ್ರು, ಇದು ಉಚ್ಚಿಷ್ಟ ಆಯ್ತು ಅಂದ್ಬಿಟ್ರು, ಅದಕ್ಕೆ ಮುಚ್ಚಬೇಕು. ಆಮೇಲೆ ಅರ್ಧ ಮುಕ್ಕಾಲ ಗಂಟೆ ಕಾಯ್ತಾ ಕೂತ್ಕೊಂಡಿದ್ರು ಇನ್ನೊಂದು ಭಿಕ್ಷೆ ಮಾಡ್ಕೊಂಡ್ಬೋದು ಅವ್ರಿಗೆ, ಮತ್ತೆ ಪಾಯಸ ಮಾಡ್ಕೊಂಡ್ಬಂದು ಇದು ಮಾಡ್ಕೊಂಡ್ಬಂದು ಕೊಟ್ಟಿದ್ದು. ಅದಕ್ಕೆ ನೈವೇದ್ಯ ಮಾಡ್ಬೇಕಾದ್ರೆ ತೋರ್ಸಲ್ಲ ಯಾರಿಗೂ, ಪಾನ ಹಾಕ್ಬಿಡ್ತಾರೆ, ಕ್ಲೋಸ್ ಮಾಡ್ಬಿಡ್ತಾರೆ. ಆಸೆಯನ್ನು ಬರಬಾರ್ದು, ವಾಸನೆಯೂ ಬರಬಾರ್ದು. ಇವೂ ಎಷ್ಟಾಗಿದೆ ನೀ ಅನ್ಬಾರ್ದು. ಆಮೇಲೆ ಮಕ್ಕಳಾಗಿದ್ದಾಗ ಈ ಶ್ರಾದ್ದ ಆಗುವಾಗ ಬ್ರಾಹ್ಮಣ ಕೂತಿರ್ತಾರಲ್ಲ ಅಲ್ಲಿ ಮಕ್ಕಳು ಹೋಗ್ಬಿಡಲ್ಲ, ಶ್ರಾದ್ದಾರಾಗಿದೆ ನೋಡಿ, ದೃಷ್ಟಿಯಲ್ಲಿ ದೋಷ, ದೃಷ್ಟಿ ದೋಷ, ಭಾವನಾ ದೋಷ, ವಾಸನಾ ದೋಷ ಅದೆಲ್ಲ ಬರ್ಬ ತಗಬಾರ್ದು ಅದಕ್ಕೆ. ಹಾಗಾಗಿ ಅಗ್ನಿಯಿಂದ ಭಕ್ಷಿತವಾದ ಅದೃಷ್ಟವಾದ ಕಣ್ಣಿಗೆ ಕಾಣದ ಸೂಕ್ಷ್ಮವಾದ ರೂಪ, ಅದು ಒಂದು ರೀತಿ ಅಪೂರ್ವ ರೂಪ, ಆ ರೂಪದಲ್ಲಿ ಪರಿಣಾಮಗೊಂಡದ್ದಾಗಿ ಆ ಯಜಮಾನಿನ ಸಹ ಯಜಮಾನ ಕರ್ತವಾದ ಯಜಮಾನನೊಡನೆ ಆ ಲೋಕಕ್ಕೆ ಧೂಮಾದಿ ಮಾರ್ಗ, ಧೂಮಾನ ಹೊಗೆ ಅಲ್ಲ, ಧೂಮಾನಿ ದೇವತೆ, ಆ ದೇವತೆಯ ಮೂಲಕವಾಗಿ ಅವನು ಅಂತರಿಕ್ಷಕ್ಕೆ ಹೋಗಿ ಅಂತರಿಕ್ಷದಿಂದ ದ್ವಿಲೋಕವನ್ನು ಪ್ರವೇಶ ಮಾಡಿ ಅಲ್ಲಿ ಪಿತೃಲೋಕದಲ್ಲಿ ಅವ್ರ ಅಮ್ಮನ ದೇಹವನ್ನು ತಗೊಂಡು ಹೊಟ್ಟಿ ಅಲ್ಲಿ ಭೋಗವನ್ನು ಅನುಭವಿಸ್ತಾ ಇರ್ತಾರೆ ಎಷ್ಟೋ ಸಾವಿರಾರು ವರ್ಷ ಕಾಲ. ಇಲ್ಲಿ 10 ವರ್ಷ ಮಾಡಿದ್ರೆ 8 ಸಾವಿರ ಆಗುತ್ತೆ, ಒಂದೊಂದು ದಿನವೂ ಒಂದೊಂದು ಸಾವಿರ ಒಂದೊಂದು ವರ್ಷ ಬೇರೆ ಹೋಗುತ್ತೆ, ಅಷ್ಟು ಫಲ ಕೊಡ. ತಾ ಸೂಕ್ಷ್ಮ ಆಪ ಓ ಆ ಟೈಮ್ ಆಯ್ತು, ನಾಳೆ ಹೇಳೋಣ. ಆಹುತಿಕಾದಿಭೂತ ಅಗ್ನಿಹೋತ್ರವಾಹಿನ್ಯ ಇದು ಇದಕ್ಕೆ ವಿಜ್ಞಾನಿಗಳು ಕೊಡಬೇಕು, ಹೀಗೆ ಬೆಳೆದ ಅಲ್ಲ ಇದನ್ನ ನೋಡಿ ಪರೀಕ್ಷೆ ಮಾಡಿ ಭಾಷ್ಯದ ಬರೀತಾರೆ ಭಾಷ್ಯಕಾರರು ಕಣ್ಣಿಗೆ ಎಟುಕುವಾಗ ಬರೀತಾರೆ ಕರ್ಮಕಾಂಡವನ್ನು, ಎಷ್ಟು ಚೆನ್ನಾಗಿ ಸುಂದರವಾಗಿ ವರ್ಣನೆ ಮಾಡ್ತಾರೆ ಅಂದ್ರೆ ಅದ್ಭುತ ವರ್ಣನೆ ಮಾಡ್ತಾರೆ. ಆಹುತಿ ಇದ್ದು ಕಣ್ಣಿನ ಹೋಗ್ತಾ ಇದೆಯೋ ಕಾಣ್ತಾ ಇದೆಯೋ ಆಗ್ತಾ ಇದೆಯೋ ಅನ್ನೋ ಅನ್ನಿಸ್ಬೇಕು ಅವನಿಗೆ, ಮಾಡುವಂತಹ ಯಜಮಾನಿಗೆ ಒಂದು ದುಪ್ಪಟ್ಟು ನಾಲ್ಕು ಪಟ್ಟು ಶ್ರದ್ಧೆ ಹೆಚ್ಚಾಗ್ಬೇಕು. ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಕರ್ಮ ಮಾಡಿ ಅದನ್ನು ಕರ್ಮಯೋಗವಾಗಿ ಮಾಡಿ ಚಿತ್ತಶುದ್ಧಿ ಹೊಂದಿ ಅಧ್ಯಾತ್ಮ ಮಾರ್ಗಕ್ಕೆ ಬರ್ಬೇಕು, ಅವಾಗ ಸಾರ್ಥಕ.
ಶ್ರದ್ಧಾತ್ಮದ ಕಷ್ಟ ಕ್ರಿಯಾಫಲ ಉಪಾಸ್ತದೆ ಎಂದು ಮನಸ್ಸಿದೆ. ಅಧ್ಯಾತ್ಮ ಜ್ಞಾನಿ ಅಧ್ಯಾತ್ಮ ಮಾರ್ಗಕ್ಕೆ ಹೋಗೋದ್ರೆ ಕ್ರಿಯಾಫಲ ಅದೇ ಇದು ಡೆಸ್ಟಿನೇಷನ್ ಗುರಿ ಒಬ್ಬ.